ಹಾಯ್ ಸ್ನೇಹಿತರೆ, ನಾನು ಮಂಜುನಾಥ್, ಸಾಧನ ಅಕಾಡೆಮಿ ಶಿಕಾರಿಪುರಿಂದ. ಸ್ನೇಹಿತರೆ, ಈ ದಿವಸ ಸಿಂಪಲ್ ಆದ ಒಂದಿಷ್ಟು ಜಿ ಕೆ ಕಾನ್ಸೆಪ್ಟ್ಗಳನ್ನ ಕಲಿಯೋಣ. ಇಷ್ಟು ಗೊತ್ತಿಲ್ಲ ಅಂದರೆ ತುಂಬ ಕಷ್ಟ. ಕಾಂಪಿಟೇಟಿವ್ ಎಕ್ಸಾಮ್ಗೆ ನೀವು ಇದ್ದೀರಿ ಅಂತ ಅಂದರೆ ಸಿಂಪಲ್ಲಾಗಿ ಒಂದಿಷ್ಟು ನಾಲೆಡ್ಜ್ ಗೊತ್ತಿರಬೇಕು. ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತ ಮೂಲಕ ನೋಟಿಫೈ ಆಗಿರಿ. ಸ್ನೇಹಿತರೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ, ನಮ್ಮ ಸಾಧನ, ಅದಕ್ಕೆ ನೀವು ಜಾಯ್ನ್ ಆಗಿ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ. ಯಾರಾದರೂ ಸೇರದೇ ಇದ್ದರೆ ಸೇರಿಕೊಳ್ಳಿ. ನೋಟ್ಸ್ಗಳು, PDFಗಳು ತುಂಬ ಅವೈಲೇಬಲ್ ಮಾಡೋಣ ಅಲ್ಲಿ. ಸ್ನೇಹಿತರೆ, ವೆರಿ ಫಸ್ಟ್ ಕ್ವಶನ್, ಎಂ ಪಿ ಲ್ಯಾಡ್ಸ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಯೋಜನೆ ಅಡಿಯಲ್ಲಿ ಒಬ್ಬ ಸಂಸದರಿಗೆ ವಾರ್ಷಿಕ ನೀಡುವ ಒಟ್ಟು ಅನುದಾನ ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 1 ಕೋಟಿ, 2 ಕೋಟಿ, 3 ಕೋಟಿ ಮತ್ತು 5 ಕೋಟಿ. ಇದಕ್ಕೆ ಸರಿ ಉತ್ತರ ಯಾವುದು ಅಂತ ನೀವು ಡಿಸೈಡ್ ಮಾಡಿ. ದ ರೈಟ್ ಆನ್ಸರ್ ಈಸ್, 1 ವರ್ಷಕ್ಕೆ 5 ಕೋಟಿ ರೂಪಾಯಿನ ಎಂ ಪಿ ಲ್ಯಾಡ್ ಸಂಸದರ ಪ್ರದೇಶಾಭಿವೃದ್ಧಿ ನಿಧಿ ಅಂತ ಒಂದು ಕೊಡ್ತಾರೆ, ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್. 5 ಕೋಟಿ 1 ವರ್ಷಕ್ಕೆ. ಒಬ್ಬ ಎಂ ಪಿ ಫುಲ್ ಟರ್ಮ್ 5 ವರ್ಷ ಕಂಪ್ಲೀಟ್ ಮಾಡಿದ್ರು ಅಂದರೆ 25 ಕೋಟಿ ಬರುತ್ತೆ. ಅದು ಪರ್ಸ್ನಲಿ ಬಳಸೋಕ್ಕೆ ಬರಲ್ಲ, ಕಮ್ಯುನಿಟಿ ಡೆವಲಪ್ಮೆಂಟ್, ಸಮುದಾಯ ಅಭಿವೃದ್ಧಿಗೆ. ಎಸ್ ಸಿ ಎಸ್ ಟಿಗಳಿಗೆ ಇಷ್ಟು ಪರ್ಸೆಂಟೇಜ್, ಎಸ್ ಟಿ ಅಭಿವೃದ್ಧಿಗೆ ಇಷ್ಟು ಪರ್ಸೆಂಟೇಜ್, ಟ್ರೈಬಲ್ ರೀಸನ್ಗಳಿಗೆ ಇಷ್ಟು ಪರ್ಸೆಂಟೇಜ್ ಅಂತೇಳಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಅದರ ಆಧಾರವಾಗಿ ಒಬ್ಬ ಎಂ ಪಿ ತಾನು ಶಿಫಾರಸು ಮಾಡಿ ಆ ಕೆಲಸವನ್ನು ಮಾಡಿಸ್ಬೋದು. ಸ್ನೇಹಿತರೆ, ನೀವು ನೋಡಿರ್ತೀರಾ ಅಲ್ಲಿ ಇಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಬಸ್ ಸ್ಟಾಪ್ಗಳಿರ್ತವೆ. ಬಸ್ ಸ್ಟಾಪ್ಗಳಲ್ಲಿ ಇಂಥ ಸಂಸದರು ನಿರ್ಮಿಸಿದ, ಅವರ ಕ್ಷೇತ್ರ ಅಭಿವೃದ್ಧಿ ನಿಧಿಯಿಂದ ಇದನ್ನು ಕಟ್ಟಲಾಗಿದೆ ಅಂತ ಬೋರ್ಡ್ ಇರುತ್ತೆ. ದಟ್ ಈಸ್ ಎಂ ಪಿ ಲ್ಯಾಡ್. ಇದು 1 ವರ್ಷಕ್ಕೆ 5 ಕೋಟಿ ಇರುತ್ತೆ. ಮತ್ತು ಸಂಸದರು ಅಂದರೆ ಬೇರೆ ಬೇರೆ ಥರ ಸಂಸದರು ಇರ್ತಾರೆ. ಲೋಕಸಭೆಯ ಎಲೆಕ್ಟೆಡ್ ಎಂ ಪಿಸ್ ಅಂದರೆ ಜನರಿಂದ ಚುನಾವಣೆ ಆಗಿ ಬರ್ತಾರಲ್ಲ, ಆ ಕ್ಷೇತ್ರವಾರು, ಜಿಲ್ಲಾವಾರು ಅಲ್ಲ. ಕಡಿಮೆ ಪಾಪ್ಯುಲೇಷನ್ ಇರೋ ಜಿಲ್ಲೆಗಳಲ್ಲಿ ಪಕ್ಕದ ಜಿಲ್ಲೆನೂ ಸೇರಿಸ್ಕೊಂಡು ಕ್ಷೇತ್ರ ಮಾಡ್ತಾರೆ. ಜಾಸ್ತಿ ಪಾಪ್ಯುಲೇಷನ್ ಇರೋ ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆಯಲ್ಲೇ 2-3 ಕಾನ್ಸ್ಟಿಟ್ಯೂನ್ಸಿ ಆಗುತ್ತೆ. ನಾನು ಕಾನ್ಸ್ಟಿಟ್ಯೂಷನ್ ಹಿಂದಿನ ವಿಡಿಯೋಗಳಲ್ಲೆಲ್ಲ ಹೇಳಿದ್ದೀನಿ, ಅದು ನಿಮಗೆ ಗೊತ್ತಿರುತ್ತೆ. ಚುನಾಯಿತ ಲೋಕಸಭಾ ಎಂ ಪಿ ಅವನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಖರ್ಚು ಮಾಡ್ಬೋದು ಆ 5 ಕೋಟಿ ವರ್ಷಕ್ಕೆ. ರಾಜ್ಯಸಭಾ ಮೆಂಬರ್ ಏನು ಮಾಡಬೇಕು ಮತ್ತೆ? ಈಸ್ ಆಲ್ಸೋ ಎಂ ಪಿ ಅಲ್ವಾ? ರಾಜ್ಯಸಭಾ ಮೆಂಬರ್ ಹೇಗೆ ಎಲೆಕ್ಟ್ ಆಗ್ತಾರೆ ನಿಮಗೆ ಗೊತ್ತಿದೆ. ವಿಧಾನಸಭೆಯ MLAಗಳಿಂದ ಮತ ಪಡೆದು ಚುನಾವಣೆ ಆಗ್ತದೆ ಅವರು. ಹಾಗಾಗಿ ಅವರಿಗೆ ಕಾನ್ಸ್ಟಿಟ್ಯೂನ್ಸಿ ಅಂದರೆ ಇಡೀ ಸ್ಟೇಟೇ. ಕರ್ನಾಟಕದಿಂದ 12 ಜನ ರಾಜ್ಯಸಭೆಗೆ ಹೋಗ್ತಾರೆ ಅಂದರೆ ಅವರ ಕಾನ್ಸ್ಟಿಟ್ಯೂನ್ಸಿ ಅಂದರೆ ಇಡೀ ಸ್ಟೇಟೇ ಅವ್ರ ಕಾನ್ಸ್ಟಿಟ್ಯೂನ್ಸಿ. ಇಡೀ ರಾಜ್ಯದ ಯಾವುದೇ ಒಂದು ಅಥವಾ ಹಲವು ಜಿಲ್ಲೆಗಳಲ್ಲಿ ಈ ಅನುದಾನವನ್ನು ಬಳಕೆ ಮಾಡ್ಬೋದು ಆ ರಾಜ್ಯಸಭಾ ಎಂ ಪಿಗಳು. ಹಾಗಾದರೆ ನಾಮಿನೇಟೆಡ್ ಮೆಂಬರ್ಸ್ಗಳ ಕತೆ ಏನು? ನಾಮಿನೇಟೆಡ್ ಅಂದರೆ ಲೋಕಸಭೆಯಲ್ಲಿ 2 ಆಂಗ್ಲೋ ಇಂಡಿಯನ್ಸ್ ಇರ್ತಾರೆ, ರಾಜ್ಯಸಭೆಯಲ್ಲಿ 12 ಜನ ಕಲೆ, ಸಾಹಿತ್ಯ, ವಿಜ್ಞಾನ, ಇತರೆ ಕ್ಷೇತ್ರಗಳಿಂದ ಬಂದಿರ್ತಾರೆ. ಅವರು 14 ಜನ ಅವ್ರನ್ನ ರಾಷ್ಟ್ರಪತಿ ನಾಮಕರಣ ಮಾಡೋದ್ರಿಂದ ಅವ್ರಿಗೆ ಇಡೀ ದೇಶನೇ ಅವ್ರ ಕ್ಷೇತ್ರ ಆಗಿರುತ್ತೆ. ಆದರೆ ಅಲ್ಲೊಂದು ಟರ್ಮ್ಸ್ ಇದೆ, ಈ ಎಂ ಪಿ ಲ್ಯಾಡ್ ಖರ್ಚು ಮಾಡಬೇಕಾದ್ರೆ ದೇಶದ ಯಾವುದೇ ಒಂದು ರಾಜ್ಯ ಸೆಲೆಕ್ಟ್ ಮಾಡ್ಬೋದು, ಒಂದು ರಾಜ್ಯದ ಹಲವು ಜಿಲ್ಲೆಗಳು, ಒಂದು ಜಿಲ್ಲೆಗಾರು ಮಾಡ್ಬೋದು, ಹಲವು ಜಿಲ್ಲೆಗಳು ಮಾಡ್ಬೋದು, ಚಾಯ್ಸ್ ಮಾಡ್ಕೊಂಡು ಖರ್ಚು ಮಾಡಬೇಕು. ಇದು ಎಂ ಪಿ ಲ್ಯಾಡ್ ವಿವಿಧ ಬಗೆಯ ಸಂಸದರು ಮಾಡ್ಬೋದಾದಂಥ ಒಂದು ಖರ್ಚು ವೆಚ್ಚದ ವಿವರ. ಇದು ಕೆಲವೊಮ್ಮೆ ಈ ನಾಮಿನೇಟೆಡ್ ಮೆಂಬರ್ಸ್ ದೇಶದ ಯಾವುದೇ ಭಾಗ ಅಂತ ಕೆಲವೊಂದು ಕಡೆ ಇದೆ, ಬಟ್ ಅಧಿಕೃತ ಏನು ಎಂ ಪಿ ಲ್ಯಾಡ್ ವೆಬ್ಸೈಟ್ ಇದೆ ಗೌರ್ಮೆಂಟ್ ಆಫ್ ಇಂಡಿಯಾದು, ಅಲ್ಲಿ ಸಿಕ್ಕಿರೋ ಮಾಹಿತಿ ಏನಂದರೆ ಒಂದು ರಾಜ್ಯ ಸೆಲೆಕ್ಟ್ ಮಾಡ್ಕೋಬೇಕು ಅವರು, ಯಾಕೆಂದರೆ ಅದು ಅಕೌಂಟೆಬಿಲಿಟಿ ಇರುತ್ತೆ ಅದು ಮೇಂಟೈನ್ ಮಾಡೋಕ್ಕಾಗಿ. ಸ್ನೇಹಿತರೆ, ತಮಗೆ ವಿಧಿಸಿದ ಮಿತಿಯ ಹೊರಗೂ ಖರ್ಚು ಮಾಡ್ಬೋದಾ? ಹೇಳಿದೆ ಈಗ, ಲೋಕಸಭಾ ಮೆಂಬರ್ ತನ್ನ ಕಾನ್ಸ್ಟಿಟ್ಯೂನ್ಸಿ, ರಾಜ್ಯಸಭಾ ಮೆಂಬರ್ ತನ್ನ ರಾಜ್ಯ, ನಾಮಿನೇಟೆಡ್ ಮೆಂಬರ್ ದೇಶದ ಕೆಲವೊಂದು ಕಡೆ ಏನು ಮಿತಿ ಹೇಳಿದ್ನಲ್ಲ ಅದನ್ನ ಬಿಟ್ಟು ಹೊರಗೆ ಖರ್ಚು ಮಾಡ್ಬೋದಾ ಅಂದರೆ ಹೌದು ಮಾಡ್ಬೋದು. ಎಷ್ಟು ಮಾಡ್ಬೋದು? 1 ವರ್ಷಕ್ಕೆ 5 ಕೋಟಿ ಬರುತ್ತೆ, 5 ಕೋಟಿಯಲ್ಲಿ ಎಷ್ಟು ಮಾಡ್ಬೋದು ಅಂದರೆ ಗರಿಷ್ಠ 25 ಲಕ್ಷ, 25 ಲ್ಯಾಕನ್ನು ಹೊರಗಡೆ ಕಾನ್ಸ್ಟಿಟ್ಯೂನ್ಸಿಗೂ ಡೈವರ್ಟ್ ಮಾಡಬಹುದು. ಅದು ನ್ಯಾಷನಲ್ ಇಂಟಿಗ್ರೇಷನ್ ಅವಶ್ಯಕತೆ ಇದ್ದಾಗ, ಭಾವೈಕ್ಯತೆ ಕಾರಣಕ್ಕೆ, ಇನ್ಯಾವುದು ಕಲಾಮಿಟಿ ಆಗಿದೆ ಆ ಕಾರಣಗಳಿದ್ದಾಗ ತನ್ನ ಫಂಡನ್ನು ಇತರೆ ಕ್ಷೇತ್ರ ವ್ಯಾಪ್ತಿಗೂ ತೊಡಗಿಸಬಹುದು. ವಾರ್ಷಿಕ 25 ಲಕ್ಷ ಮೀರುವಂತಿಲ್ಲ. ಮತ್ತಿದು ಎಂ ಪಿ ಕೈಲಿದೆ ಅಂದರೆ ಎಂ ಪಿ ಶಿಫಾರಸು ಮಾಡೋದಷ್ಟೇ, ಎಂ ಪಿ ಅಕೌಂಟೆಬಿಲಿಟಿ ಇರಲ್ಲ. ಇದು ಜಿಲ್ಲಾ ಪ್ರಾಧಿಕಾರ ಇರುತ್ತೆ, ಜಿಲ್ಲಾ ಪ್ರಾಧಿಕಾರ, ಡೆಪ್ಯೂಟಿ ಕಲೆಕ್ಟರ್, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇರ್ತಾರಲ್ಲ, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇದನ್ನು ಮೇಂಟೆನೆನ್ಸ್ ಮಾಡ್ತಾ ಇರ್ತಾರೆ, ಆ ಕಚೇರಿಯಿಂದ ನಿರ್ವಹಣೆ ಆಗ್ತಾ ಇರತ್ತೆ. ಹಾಗಾಗಿ ಏನು ಪ್ರಾಬ್ಲಮ್ ಆಗುತ್ತೆ, ಎಂ ಪಿಗಳು ಕೆಲವೊಂದು ಸರಿ ಈ ಫಂಡಿನ ಬಗ್ಗೆ ನೆಗ್ಲೆಕ್ಟೂ ಮಾಡ್ತಾ ಇರ್ತಾರೆ, ಆ ಪ್ರಾಧಿಕಾರಗಳು ಸರಿಯಾಗಿ ಕೆಲಸ ಮಾಡಲ್ಲ, ತುಂಬ ಫಂಡು ವಾಪಸ್ ಬರುತ್ತೆ. ಈ ದೇಶ ನೋಡಿದ್ರೆ ನಾವು ಬಡ ದೇಶ ಅಂತೀವಿ, ಪ್ರಾಬ್ಲಮ್ ಅಂದರೆ ಭಾಳಷ್ಟು ಸ್ಕೀಮ್ಗಳಿಗೆ ಗೌರ್ಮೆಂಟ್ ದುಡ್ಡು ಕೊಡುತ್ತೆ, ಅದನ್ನು ಈ ಲೋ ಲೆವೆಲ್ ಅಧಿಕಾರಿಗಳು ಕರೆಕ್ಟಾಗಿ ಕೆಲಸ ಮಾಡದೆ, ಲೋ ಲೆವೆಲ್ ಜನಪ್ರತಿನಿಧಿಗಳು ಚೆನ್ನಾಗಿ ಕೆಲಸ ಮಾಡದೆ
ಆ ದುಡ್ಡನ್ನು ವಾಪಸ್ ಹಾಕ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು ಗ್ರಾಮ ಪಂಚಾಯತಿಗಳಿಗೆ ಬಂದಂಥ ಎಂ ಜಿ ನರೇಗಾ ಫಂಡ್ ಕೂಡ ತುಂಬ ವಾಪಸ್ ಹೋಗ್ತಾ ಇದೆ. ಬಿಕಾಸ್ ಗ್ರೌಂಡ್ ಲೆವೆಲಲ್ಲಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡುವಂಥ ಯೂತ್ಸ್ ಇಲ್ಲ. ಸೊ ನಾವು ನಮ್ಮ ಚಾನಲ್ ಯೂತ್ಸ್ಗೆ ಹೇಳೋದಿಷ್ಟೇ, ನೀವು ಸರ್ಕಾರಕ್ಕೆ ಬಂದ್ಕೊಳ್ಳೆ ಸಂಬಳ ತಗೊಂಡು ನೀವು ಸುಖವಾಗಿರೋದು ನೋಡೋದಲ್ಲ, ಅಲ್ಲಿ ತುಂಬ ಜನಕ್ಕೆ ಬೇಕಿದೆ. ಆ ಬೇಕು ಅನ್ನೋರನ್ನ ಹುಡುಕಿ ಆ ಪರ್ಸನ್ ಸೆಲೆಕ್ಟ್ ಮಾಡಿ ಅವ್ರನ್ನ ಮುಟ್ಸೋಂಥ ಕೆಲಸ ಆಗ್ತಾ ಇಲ್ಲ. ಈ ಎಂ ಪಿ ಲ್ಯಾಡ್ ಕತೆ ಕೂಡ ಅಷ್ಟೇ, 25 ಕೋಟಿ ಹಣ ಕೊಡ್ತಾರೆ ಒಬ್ಬ ಸಂಸದನಿಗೆ 5 ವರ್ಷಕ್ಕೆ, 1 ವರ್ಷಕ್ಕೆ 5 ಕೋಟಿ, ಇದು ಕೂಡ ವಾಪಸ್ ಹೋಗ್ತಾ ಇದೆ. ಯಾಕಂದರೆ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ. ಸ್ನೇಹಿತರೆ, ಈ ಎಂ ಪಿ ಲ್ಯಾಡ್ ಅನ್ನೋ ಕಾನ್ಸೆಪ್ಟ್ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ 1993-94 ಆರಂಭ ಮಾಡಿದಾಗ 5 ಲಕ್ಷ ರೂಪಾಯಿ ಇತ್ತಿದ್ದು. ಆಮೇಲೆ 97-98 ಅದು ರಿವೈಸ್ ಮಾಡಿದ್ರು 1 ಕೋಟಿಗೆ, ಆಮೇಲೆ 2 ಕೋಟಿಗೆ ಬಂತು, ಈಗ 5 ಕೋಟಿ ಪರ್ ಆ್ಯನಮ್ ಇದೆ. ಬಟ್ ಇದರ ಮೇಲ್ವಿಚಾರಣೆ ಯಾರು ಮಾಡ್ತಾರೆ ಅಂತ ಅಂದರೆ, ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಅಂತ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಮಿನಿಸ್ಟ್ರಿ ಇದೆ, ಆ ಮಿನಿಸ್ಟ್ರಿ ಇದನ್ನು ನಿರ್ವಹಣೆ ಮಾಡುತ್ತೆ. ಇದು ಎಂ ಪಿ ಲ್ಯಾಡ್ನ ಕತೆ. ನೆಕ್ಸ್ಟ್ ಬರೋಣ ನಂಬರ್ 2 ಕ್ವಶನ್, KLLADS ಮೀನ್ಸ್ ಎಂ ಪಿಗಳು ಸಂಸದರ ಕತೆ ಆಯಿತು. ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳಿಗೆ ಏನಾದರೂ ದುಡ್ಡು ಬರುತ್ತಾ ಅಂದರೆ ಅದಕ್ಕೂ ಕೂಡ ಸ್ಕೀಮ್ ಇದೆ. ಇದನ್ನು KLLADS ಅಂತ ಕರಿತೀವಿ, ಕರ್ನಾಟಕ ಲೆಜಿಸ್ಲೇಟರ್ಸ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರಿತೀವಿ. ಒಬ್ಬ ಶಾಸಕನಿಗೆ ವಾರ್ಷಿಕ ಅನುದಾನ ಎಷ್ಟು ಕೊಡ್ತಾರೆ ಅಂತ ಇಲ್ಲಿ ಪ್ರಶ್ನೆ ಇರೋದು. 1, 2, 3, 5 ದ ರೈಟ್ ಆನ್ಸರ್ 2 ಕ್ರೋರ್, 2 ಕೋಟಿ ಕೊಡ್ತಾರೆ 1 ವರ್ಷಕ್ಕೆ. 5 ಇಯರ್ ಟರ್ಮ್ ಕಂಪ್ಲೀಟ್ ಮಾಡಿದ ಒಬ್ಬ ಎಮ್ ಎಲ್ ಸಿ, ಒಬ್ಬ ಎಮ್ ಎಲ್ ಸಿ 6 ಇಯರ್, ಎಮ್ ಎಲ್ ಎ 5 ಇಯರ್ ಅಂತ. 5 ಇಯರ್ ಅಂದರೆ ಎಮ್ ಎಲ್ ಎಗೆ 10 ಕೋಟಿ ಬರುತ್ತೆ, ಎಮ್ ಎಲ್ ಸಿಗೆ ತನ್ನ ಟರ್ಮಲ್ಲಿ 12 ಕೋಟಿ ಅನುದಾನ ಬರುತ್ತೆ. ಇದು ಕೂಡ ಕರೆಕ್ಟಾಗಿ ಖರ್ಚು ಮಾಡ್ತಾ ಇಲ್ಲ. ಇವರು ಕೂಡ ಆ್ಯಕ್ಟಿವ್ ಆಗಿ ಈ ಫಂಡನ್ನು ಕೂಡ ಕೆಲಸ ಮಾಡದೆ, ಏನು ದೊಡ್ಡ ಆಗರ್ಭ ಶ್ರೀಮಂತ ದೇಶದಲ್ಲಿ ಪ್ರೋಗ್ರಾಮ್ಗಳಿಗೆ ಬಂದು ಫಂಡ್ ವಾಪಸ್ ಹೋಗುತ್ತಲ್ಲ, ನಮ್ಮ ದೇಶದಲ್ಲೂ ಆ ದುಸ್ಥಿತಿ ಬಂದಿದೆ ಜನಪ್ರತಿನಿಧಿಗಳ ನೆಗ್ಲಿಜೆನ್ಸಿಯಿಂದಾಗಿ. ಸ್ನೇಹಿತರೆ, ಈ KLLADS ಕರ್ನಾಟಕ ಲೆಜಿಸ್ಲೇಟರ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ 2001-2002 ಎಂ ಪಿ ಲ್ಯಾಡ್ ಮಾಡಲಲ್ಲಿ ಸ್ಟಾರ್ಟ್ ಆಯಿತು. ಪ್ಲ್ಯಾನಿಂಗ್ ಆ್ಯಂಡ್ ಪ್ರೋಗ್ರಾಮ್ ಮಾನಿಟರಿಂಗ್ ಸ್ಟ್ಯಾಟಿಸ್ಟಿಕ್ ಡಿಪಾರ್ಟ್ಮೆಂಟ್ ಅಂತ ನಮ್ಮ ಕರ್ನಾಟಕದಲ್ಲಿದೆ. ಈ ಇಲಾಖೆ ನಮ್ಮ ಸ್ಟೇಟಲ್ಲಿ ನಿರ್ವಹಣೆ ಮಾಡುತ್ತೆ. ಮತ್ತೆ ಫಿನಿಶ್ ಮಾಡ್ತೀನಿ, ಈ ಫಂಡು ಸದುಪಯೋಗ ಆದರೆ ನಿಜವಾದ ಟ್ರೈಬಲ್ ರೀಜನ್ಗೆ, ನಿಜವಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಈ ಹಣ ಮುಟ್ಟಿದರೆ, ನಿಜವಾದ ಬ್ಯಾಕ್ವರ್ಡ್ ರೀಜನ್ಗೆ ಹಣ ಮುಟ್ಟಿದರೆ ತುಂಬ ಡೆವಲಪ್ ಆಗೋ ಸಾಧ್ಯತೆ ಇದೆ. ಇದನ್ನು ಮುಂಚೆಲ್ಲ ಮಿಸ್ಯೂಸ್ ಮಾಡಿದರು, ಅಕೌಂಟಬಿಲಿಟಿ ಇಲ್ಲದ ಪ್ರೋಗ್ರಾಮ್ಗಳಿಗೆ ಫಂಡ್ ಖರ್ಚು ಮಾಡಿದರು. ಈಗ ಹಾಗಿಲ್ಲ, ಏನಾದ್ರು ಕನ್ಸ್ಟ್ರಕ್ಷನ್ ಆಗಬೇಕು, ಸಮುದಾಯ ಅಭಿವೃದ್ಧಿ ಹೊಂದುವಂಥ ನಿರ್ಮಾಣ ಕಾರ್ಯಗಳೇ ನಡೀಬೇಕು, ಆ ಥರದಲ್ಲಿ ಈ ಹಣವನ್ನು ಖರ್ಚು ಮಾಡಬೇಕಿದೆ. ಅದನ್ನು ಮಾಡೋದು ಯಾರು ಅಂತೇಳಿ ವಾಪಸ್ ಕಳಿಸುವಂಥ ಪ್ರೋಸೆಸ್ಸು ಈ ಎಮ್ ಎಲ್ ಎಗಳು, ಈ ಎಂ ಪಿ, ಎಮ್ ಎಲ್ ಸಿಗಳು ಮಾಡ್ತಾ ಇದ್ದಾರೆ. ನಾವು ಆ್ಯಕ್ಟಿವ್ ಆಗಿಲ್ಲ ಅಂದರೆ ಇದು ತುಂಬ ಇನ್ನೂ ವಿಕೋಪಕ್ಕೆ ಹೋಗೋ ಸಾಧ್ಯತೆ ಇದೆ. ಸ್ನೇಹಿತರೆ, ಇನ್ನೊಂದು 3ನೇ ಪ್ರಶ್ನೆಗೆ ಬರ್ತೀನಿ. ಸರ್ಕಾರಿ ವೆಬ್ಸೈಟ್ಗಳು ಯಾವುದಕ್ಕಾದರೂ ಹೋಗಲಿ, KPSC.Karnikin, UPSC.in ಹಿಂಗೆಲ್ಲ ಇರುತ್ತೆ, NICIN ಅಂತ. ವಾಟ್ ಈಸ್ ನಿಕ್ ಅಥವಾ NICIN ಅಂತ ಅಂದರೆ ಪ್ರಶ್ನೆ ಇರೋದು. ನೆಟ್ವರ್ಕ್ ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ .India, ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ .India, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ .India, ನ್ಯಾಷನಲ್ ಇನ್ಫಾರ್ಮೇಷನ್ ಫಾರ್ ಕಮ್ಯುನಿಕೇಷನ್ .India. 4 ಚಾಯ್ಸ್ ಇದೆ. ಸರಿ ಉತ್ತರ ನೀವು ಡಿಸೈಡ್ ಮಾಡಿದ್ದೀರಾ ಅನ್ಕೋತೀನಿ ಮಿತ್ರರೇ. ಇದಕ್ಕೆ ಸರಿ ಉತ್ತರ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ 1976 ಸ್ಟಾರ್ಟ್ ಆಗುತ್ತೆ. ಅದನ್ನೇ ಇಟ್ಕೊಂಡು ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ .in ಅಂತ. ಏನಿದ್ರ ಕೆಲಸ, ಇಡೀ ಭಾರತದ ಕಮ್ಯುನಿಕೇಷನನ್ನು ತುಂಬ ಸ್ಟ್ರಾಂಗ್ ಮಾಡೋದು, ವೆಬ್ಸೈಟ್ಗಳ ಡಿಸೈನ್ ಮಾಡಿಕೊಡೋದು, ಸರ್ಕಾರಕ್ಕೆ ಬೇಕಾದ ವೆಬ್ಸೈಟ್ಗಳು, ಲಿಂಕಿಂಗ್ ನೆಟ್ವರ್ಕ್ ಲಿಂಕನ್ನು ಡೆವಲಪ್ ಮಾಡೋದು, ಈ ಗೌರ್ನೆನ್ಸ್ಗೆ ಪೂರಕವಾದ ಕೆಲಸ ಮಾಡೋದು NIC ಕೆಲಸ. ಬಟ್ NIC ಕೇಂದ್ರ ಸರ್ಕಾರದ ಅಧೀನದಲ್ಲಿರುತ್ತೆ, ರಾಜ್ಯ ಸರ್ಕಾರನೂ ಅದ್ರ ಮೇಲೆ ಹೋಲ್ಡ್ ಹೊಂದಿರುತ್ತೆ. ರಾಜ್ಯ ಸರ್ಕಾರಕ್ಕೆ ಇಮಿಡಿಯೇಟ್ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸ್ಟೇಟ್ ಗೌರ್ಮೆಂಟ್, ನಮ್ಮ ಸರ್ಕಾರ ಈ ವರ್ಷ May 2019 CSG ಅಂತ ಮತ್ತೊಂದು ಸೆಂಟರ್ ಫಾರ್ಮ್ ಮಾಡಿದೆ, ಸೆಂಟರ್ ಫಾರ್ ಸ್ಟೇಟ್ ಸ್ಮಾರ್ಟ್ ಗೌರ್ನೆನ್ಸ್ ಅಂತ. ಸೆಂಟರ್ ಫಾರ್ ಸ್ಮಾರ್ಟ್ ಗೌರ್ನೆನ್ಸ್, ಸ್ಮಾರ್ಟ್ ಅಂದರೆ ಏನು, ಈ ಗೌರ್ನೆನ್ಸ್ಗೆ ನಾವು ಇನ್ನೊಂದು ರೀತಿಯ ಸ್ಮಾರ್ಟ್ ಗೌರ್ನೆನ್ಸ್ ಅಂತ ಕರಿತೀವಿ. ಈ ಸಂಸ್ಥೆ ನಮ್ಮ ಸ್ಟೇಟಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ನೀವು ನೋಡಿರ್ಬೋದು ಮಿತ್ರರೇ, ವಿಡಿಯೋ ಕಾನ್ಫರೆನ್ಸ್ಗಳು ಮಾಡ್ತಾರೆ VCಗಳು. ಬೆಂಗಳೂರಲ್ಲಿ CM ಇರ್ತಾರೆ, ಎಲ್ಲ ಅಧಿಕಾರಿಗಳನ್ನ ನಾನು ಮೀಟ್ ಆಗಬೇಕು ಅಂತಾರೆ, ಇಮ್ಮಿಡಿಯೇಟ್ ಎಲ್ಲ ಅಧಿಕಾರಿಗಳು ಜಿಲ್ಲಾಡಳಿತ ಭವನದಲ್ಲಿರುವ KSWAN ಕಚೇರಿಗೆ ಬರ್ತಾರೆ. ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಕಚೇರಿ ಇರುತ್ತೆ, ಅಲ್ಲಿ ಬಂದು ಎಲ್ಲರೂ ಕೂತಾಗ ಇಡೀ ಸ್ಟೇಟ್ನ ಅಧಿಕಾರಿಗಳನ್ನು
ಅಲ್ಲಿರುವ ಸ್ಕ್ರೀನ್ಗಳಲ್ಲಿ ಸಿ ಎಂ ನೋಡ್ತಾ ಇರ್ತಾರೆ, ಅಲ್ಲೇ ನಡೀತದೆ, ಇವ್ರು ನೋಡ್ತಾ ಇರ್ತಾರೆ, ಮುಖಾಮುಖಿಯಾಗಿ ಮಾತಾಡ್ತಾರೆ. ಅಷ್ಟರ ಮಟ್ಟಿಗೆ ಸ್ಮಾರ್ಟ್ ವರ್ಕನ್ನು ಕೆಸ್ವಾನ್ ಕಚೇರಿ ಇವೆಲ್ಲ ಮಾಡ್ತಾ ಇರತ್ತೆ. ಇದು ಒಂದು ಮಾಹಿತಿ. ನೆಕ್ಸ್ಟ್ ಬರೋಣ ಮಿತ್ರರೇ, ಪಂಚಮಿತ್ರ ಪಂಚತಂತ್ರ, ಇದು ವೆಬ್ಸೈಟ್ಗಳೇ, ಪಂಚಮಿತ್ರ ಪಂಚತಂತ್ರ ಅಂತ ವೆಬ್ಸೈಟ್ ಇದೆ. ಇದು ಯಾವ ಇಲಾಖೆಗೆ ಸಂಬಂಧಪಟ್ಟು ಅಂತ ಪ್ರಶ್ನೆ. ಕಂದಾಯ, ಗ್ರಾಮೀಣಾಭಿವೃದ್ಧಿ, ಸಮಾಜ ಕಲ್ಯಾಣ ಆ್ಯಂಡ್ ಅಲ್ಪಸಂಖ್ಯಾತ, ನಾಲ್ಕು ಚಾಯ್ಸ್ ಇದೆ. ದ ರೈಟ್ ಆನ್ಸರ್ ಗ್ರಾಮೀಣಾಭಿವೃದ್ಧಿ. ನೀವು ಪಂಚ ಅಂದರೆ ಪಂಚಾಯಿತಿ, ಅಲ್ಲಿಂದಲೇ ಸ್ಟಾರ್ಟು. ಆ ಪಂಚಾಯಿತಿ ಪದ ಪಂಚಮಿತ್ರ ಪಂಚತಂತ್ರವಾಗಿ ಏನು ಆ ಗ್ರಾಮೀಣ ಜನರಿಗೆ ಇ ಗವರ್ನೆನ್ಸನ್ನು ಮುಟ್ಟಿಸುವ, ಸ್ಮಾರ್ಟ್ ಗೌರ್ಮೆಂಟ್ ಮುಟ್ಟಿಸುವ, ಕ್ವಿಕ್ ರೆಸ್ಪಾನ್ಸ್ ಮಾಡುವಂಥ ಕೆಲಸಗಳನ್ನು ಈ ಎರಡು ವೆಬ್ ತಾಣಗಳು ಮಾಡ್ತಾ ಇದೆ. ಸ್ನೇಹಿತರೆ, ಇನ್ನೊಂದಿಷ್ಟು ತಿಳ್ಕೊಳ್ಳೋದಾದರೆ ಮೋಜಿನಿ ಅಂತ ಒಂದು ವೆಬ್ ತಾಣ ಇದೆ. ಮೋಜಿನಿ ಅಂದರೆ ಗೊತ್ತು ನಿಮಗೆ, ಅಳತೆ ಗಿಳತೆ ಮಾಡೋದು ಅಂತ. ಅಳತೆ ಗಿಳತೆ ಮಾಡಬೇಕಂದ್ರೆ ಸರ್ವೆ ಡಿಪಾರ್ಟ್ಮೆಂಟ್, ಡಿಪಾರ್ಟ್ಮೆಂಟ್ ಆಫ್ ಸರ್ವೆ ಸೆಟ್ಲ್ಮೆಂಟ್ ಆ್ಯಂಡ್ ಲ್ಯಾಂಡ್ ರೆಕಾರ್ಡ್ಸ್ ಅಂತ ಕಂದಾಯ ಇಲಾಖೆಯಲ್ಲಿ ಬರುತ್ತಲ್ಲ, ಅವರು ಮೋಜಿನಿಗೆ ಸಂಬಂಧಪಡ್ತಾರೆ. ಭೂಮಿ, ಭೂಮಿ ಗೊತ್ತೇ ಇದೆ ನಿಮಗೆ, ಎಸ್ ಎಂ ಕೃಷ್ಣ ಅವರು ಸಿ ಎಂ ಆಗಿದ್ದ ಕಾಲದಲ್ಲಿ ಪಾಣಿಗಳನ್ನು ಡಿಜಿಟಲೈಸ್ ಮಾಡಬೇಕು ಅಂತ. ಮೊದಲು ಪಾಣಿ ಬರ್ಸೋದಕ್ಕೆ ನಾನೇ ಓಡಾಡಿದ್ದೀನಿ, ಮೂರು ದಿನ ಪಾಣಿ ಬರ್ಸ್ಬೇಕು ಒದ್ದಾಡ್ತಾಯಿದ್ವಿ. ಈಗಾಗಲ್ಲ, 10 ರೂಪಾಯಿ ಪೇ ಮಾಡಿದರೆ ಆನ್ ಸ್ಪಾಟ್ ಪಡ್ಕೋತೀವಿ. ಅಷ್ಟು ಸ್ಮಾರ್ಟ್ ಆಗಿದೆ ಪಾಣಿ, ಡಿಜಿಟಲೈಸ್ ಆಗಿದೆ ಅಂದರೆ ಭೂಮಿ ವೆಬ್ ತಾಣದಿಂದ. ಇದು ಕಂದಾಯ ಇಲಾಖೆಗೆ ಸಂಬಂಧಪಡುತ್ತೆ. ಕಾವೇರಿ ಅನ್ನೋದು ಈ ಡಿಪಾರ್ಟ್ಮೆಂಟ್ ಆಫ್ ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್, ಆಸ್ತಿ ನೋಂದಣಿ, ಆಸ್ತಿ ಮಾರಾಟ ಮಾಡೋಕ್ಕೆ ನಾವು ರಿಜಿಸ್ಟ್ರೇಷನ್ ಕಚೇರಿ ಹೋಗ್ತೀವಿ, ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ. ಆ ಸಬ್ ರಿಜಿಸ್ಟ್ರಾರ್ ಅಥವಾ ರಿಜಿಸ್ಟ್ರಾರ್ ಕಚೇರಿಗಳು ಸ್ಟ್ಯಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಿಗೆ ಬರುತ್ತೆ. ಅವರ ವೆಬ್ ತಾಣ ಯಾವುದು ಅಂದರೆ ಕಾವೇರಿ. ಇವೆಲ್ಲ ಬಂದ ಮೇಲೆ ಸ್ವಲ್ಪ ಕರಪ್ಷನ್ ಎಲ್ಲ ಕಡಿಮೆ ಆಗ್ತಾ ಇದೆ. ಮಿತ್ರರೇ, ಖಜಾನೆ, ಖಜಾನೆ ಅಂದರೆ ಮತ್ತೆ ಹೇಳೋದೇ ಬೇಡ, ಯಾಕಂದರೆ ಡಿಪಾರ್ಟ್ಮೆಂಟ್ ಆಫ್ ಟ್ರೆಜರಿ, ಬಿಲ್ಗಳೆಲ್ಲ ವಹಿವಾಟು ಆಗ್ತಾ ಇರತ್ತೆ, ಟ್ರಾನ್ಸಾಕ್ಷನ್ಸು ಸರ್ಕಾರದ್ದು, ಅದು ಖಜಾನೆ ಇಲಾಖೆ ಅಂತೀವಿ. ಅದಕ್ಕೆ ಖಜಾನೆ K1 K2 ಅನ್ನೋ ಅವ್ರ ತಾಣಗಳ ಮೂಲಕ ನಡೆಸ್ಕೊಂಡು ಹೋಗ್ತಾರೆ. ಜನಸ್ಪಂದನ ಅಂತ ಒಂದಿದೆ, ಇದು ಇತ್ತೀಚೆಗೆ ಒಂದು ಎಕ್ಸಾಂಪಲ್ ಕೇಳಿದ್ದಾರೆ. ಇದು DPR ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂತ ಒಂದು ಇಲಾಖೆ, ಸಿಬ್ಬಂದಿ ಆಡಳಿತ ಸುಧಾರಣಾ ಇಲಾಖೆ ಬರುತ್ತೆ, ಆ ಇಲಾಖೆಯ ವೆಬ್ಗೆ ಜನಸ್ಪಂದನ ಅಂತ ಕರಿತೀವಿ. ಇತರೆ ನಿಮಗೆ ಗೊತ್ತೇ ಇರುತ್ತೆ, ಅವನು ಎಕ್ಸ್ಕ್ಲೂಸಿವ್ ಎಕ್ಸಾಂಪಲ್ ಕೇಳಲಾರ, ಯಾಕಂದರೆ ಅರಣ್ಯ ಇಲಾಖೆದು, ಆಹಾರ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ದು, ಸಹಕಾರ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ದು, ಪರಿಸರ ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರುತ್ತೆ. ಇವೆಲ್ಲ ಸರ್ಕಾರದ ಕೆಲವು ಮೇಜರ್ ವೆಬ್ ತಾಣಗಳು. ಇನ್ನು ಭಾಳಷ್ಟು ಇಲಾಖೆಗಳು ಅವ್ರದ್ದೇ ಇರ್ತಾರೆ, ಬ್ಯಾಕ್ವರ್ಡ್ ಕ್ಲಾಸ್ BC ಅಂತ ಇಟ್ಕೊಂಡಿರ್ತಾರೆ, ಸೋಷಿಯಲ್ ಫಾರ್ SW ಅಂತ ಇಟ್ಕೊಂಡಿರ್ತಾರೆ, ಅವ್ಯಾವುದನ್ನು ಇಲ್ಲಿ ನಾನು ಮೆನ್ಷನ್ ಮಾಡಿಲ್ಲ. ನೆಕ್ಸ್ಟ್ ಬರೋಣ 5ನೇ ಪ್ರಶ್ನೆ. ಆಡಳಿತದಲ್ಲಿ ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಕಮ್ಯುನಿಕೇಷನ್ ಕ್ವಿಕ್ ಆಗಬೇಕು ಅಂತ. ಒಂದು ಅರ್ಜಿ ನಾವು ಬರೆಯೋಕ್ಕೆ 1 ಗಂಟೆ ಬೇಕು, ಬರೆದಿದ್ದಲ್ಲಿ ಕೊಡೋಕ್ಕೆ ಕಷ್ಟ, ಕೊಡದಿ ರಿಸೀವ್ ಮಾಡ್ಕೊತಾನೆ, ಅದು ರೀಡ್ ಮಾಡೋಕ್ಕಾಗಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಆನ್ಲೈನಲ್ಲೇ ಕಂಪ್ಲೇಂಟ್ ಲಾಡ್ಜ್ ಮಾಡೋದು, ಇಮಿಡಿಯೇಟ್ ರೆಸ್ಪಾನ್ಸ್ ಬರುವಂಥದ್ದು, ದಿಸ್ ಸಿಸ್ಟಮ್ ಈಸ್ ಮಾಹಿತಿ ತಂತ್ರಜ್ಞಾನ ಕ್ವಿಕ್ ರೆಸ್ಪಾನ್ಸ್ ಅಂತ ಕರಿತೀವಿ. ಇದನ್ನು ಮಾಡಲು ಕರ್ನಾಟಕ ಸರ್ಕಾರದಲ್ಲಿ ಯಾವ್ಯಾವ ಸಂಸ್ಥೆ ಮತ್ತು ವ್ಯವಸ್ಥೆಗಳು ಬೆಂಬಲವಾಗಿ ನಿಂತಿದ್ದಾವೆ? KSWAN ಅಂತ ಒಂದು, KSHIP ಅಂತ ಒಂದು, KIONICS ಅಂತ ಒಂದು, CLT ಅಂತ ಒಂದು, 4 ನಿಮಗೆ ಹೇಳಿಕೆ ಕೊಟ್ಟಿದ್ದೀವಿ. ನೀವು ಡಿಸಿಷನ್ಸ್ ತಗೋಬೇಕು, 1, 2, 3 ಸರಿ, 1, 3, 4 ಸರಿ, 1, 2, 4 ಸರಿ, ಮೇಲಿನ ಎಲ್ಲವೂ ಸರಿ. ಸ್ನೇಹಿತರೆ, ರೈಟ್ ಆನ್ಸರ್ ಏನು ನೋಡೋಣ, ದಟ್ ಈಸ್ 1, 3, 4 ಮಾತ್ರ ಕರೆಕ್ಟ್. 1, 3, 4 ಅಂದರೆ KSWAN ಕರೆಕ್ಟು, KIONICS ಕರೆಕ್ಟು, CLT ಕರೆಕ್ಟ್, KSHIP ಬರಲ್ಲ. ಹಂಗಾರೆ ಇವೆಲ್ಲ ಏನು ಅಂತ ನೋಡೋದಾದರೆ, KSWAN ಅಂದರೆ ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್. ಮುಂದೆ ಕಂಪ್ಯೂಟರ್ ಕ್ಲಾಸ್ಗಳನ್ನು ಮಾಡ್ತೀನಿ ನಾನು, Group C ಎಕ್ಸಾಮಲ್ಲಿ ಒಂದು 30+ ಮಾರ್ಕ್ಸೇ ಕಂಪ್ಯೂಟರ್ ಬಗ್ಗೆ ಕೇಳ್ತಾರೆ, ಅಲ್ಲಿ ತುಂಬ ಡೆಪ್ತಾಗಿ ಓದಬೇಕಾಗತ್ತೆ. KSWAN ಅಂದರೆ ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಅಂತ. ಈ ಬ್ರಾಡ್ಬ್ಯಾಂಡ್ ಕಮ್ಯುನಿಕೇಷನನ್ನು ಮತ್ತು ಲ್ಯಾಂಡ್ ಕಮ್ಯುನಿಕೇಷನನ್ನು ಇಂಪ್ರೂವ್ ಮಾಡುತ್ತೆ. ಒಂದು ಆಫೀಸ್ ಏನು ರಿಜಿಸ್ಟ್ರಾರ್ ಕಚೇರಿ ಒಳಗಡೆ ಕಾವೇರಿ ನೆಟ್ವರ್ಕು, ಲ್ಯಾಂಡ್ ನೆಟ್ವರ್ಕ್ ಮಾಡಿರ್ತಾನೆ, ವ್ಯಾನ್ ನೆಟ್ವರ್ಕು ಮಾಡಿರ್ತಾನೆ. ಮೋಜಿನಿ ಒಳಗಡೆ ಲ್ಯಾಂಡ್ ನೆಟ್ವರ್ಕು ಮಾಡಿರ್ತಾನೆ, ಆ ಆಫೀಸ್ನ ಒಳಗಡೆ ನೆಟ್ವರ್ಕ್, ಲೋಕಲ್ ಏರಿಯಾ ನೆಟ್ವರ್ಕ್ ಅಂತೀವಿ. ವ್ಯಾನ್ ಅಂತ ಅಂದರೆ ಇಲ್ಲಿ ನಡೆದ ಇವೆಂಟ್ಗಳನ್ನು ಬೆಂಗಳೂರು ಆಫೀಸ್ನಲ್ಲೂ ಕೂಡ ಚೆಕಪ್ ಮಾಡ್ಬೋದು, ದಟ್ ಈಸ್ ವೈಡ್ ಏರಿಯಾ ನೆಟ್ವರ್ಕ್. ಈಗ ಸಿಂಪ್ಲಿ ಒಂದು ಬ್ಯಾಂಕ್ನಲ್ಲಿ ಕಂಪ್ಯೂಟರ್ ಟು ಕಂಪ್ಯೂಟರ್ ಲಿಂಕೇಜ್ ಆಗಿದೆ, ಇಲ್ಲಿ ಎಂಟ್ರಿ ಮಾಡಿದ ಕ್ಯಾಶ್ ತೊಗೊಂಡು ಮ್ಯಾನೇಜರ್ ಅಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದಾನೆ, ಇದಿಷ್ಟು ಸಿಸ್ಟಮ್ ಆಗಿದೆ ಅಂದರೆ ದಟ್ ಈಸ್ ಲೋಕಲ್ ಏರಿಯಾ ನೆಟ್ವರ್ಕ್. ಬಟ್ ಇಲ್ಲಿ ಅಮೌಂಟ್ ಎಂಟ್ರಿ ಆಗ್ತಿದ್ದಂಗೆ ಬೆಂಗಳೂರಲ್ಲಿ ನಾವು ನೋಡ್ಬೋದು, ಡೆಲ್ಲಿನಲ್ಲಿ ನೋಡ್ಬೋದು ಅಂತ ಅಂದರೆ ವೈಡ್ ಏರಿಯಾ ನೆಟ್ವರ್ಕ್, ವಿಸ್ತಾರವಾಗಿ ಅದು ವ್ಯಾಪಿಸಿರುತ್ತೆ. ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಅನ್ನೋ ಒಂದು ಸಿಸ್ಟಮ್ ಇದೆ, 2009 ಸ್ಟಾರ್ಟ್ ಮಾಡಿದ್ದು. ಕರ್ನಾಟಕದಲ್ಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇಂಪ್ರೂವ್ ಮಾಡುವಂಥ ಗೌರ್ಮೆಂಟ್ನ ಒಂದು ಇನಿಷಿಯೇಟಿವ್.
ಕಿಯೋನಿಕ್ಸ್ ತುಂಬ ಹಳೆಯದಿದೆ, 1976 ಅಲ್ಲಿ ಬರುತ್ತೆ, ಕರ್ನಾಟಕ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ತುಂಬ ಇದು. ನಮಗೆ ಕಿಯೋನಿಕ್ಸ್ ಅಂದ್ರೇನು, ಅಲ್ಲಲ್ಲಿ ಕಿಯೋನಿಕ್ಸ್ ಇಂದ ಸ್ಪಾನ್ಸರ್ಡ್ ಆದಂಥ ಸಂಸ್ಥೆಗಳು ಕಂಪ್ಯೂಟರ್ ಕಲಿಸ್ತಾ ಇರ್ತವೆ, ಅದು ಕಿಯೋನಿಕ್ಸ್ ಅನ್ಕೋತೀವಿ. ನೋ, ಇದು ಕರ್ನಾಟಕ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತೇಳಿ ತುಂಬ ಸರ್ಕಾರಕ್ಕೆ ಪೂರಕವಾದ ಎಲೆಕ್ಟ್ರಾನಿಕ್ಸ್ ಅಂಡ್ ಮೀನ್ಸ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೆಲಸವನ್ನು ಮಾಡುತ್ತೆ. ಇನ್ನು CLT ಅನ್ನೋದು 2014 ಅಲ್ಲಿ ಇಂಟ್ರೊಡ್ಯೂಸ್ ಆಯಿತು. ಈ ಸರ್ಕಾರ ಇನ್ಫಾರ್ಮೇಷನ್ ಟೆಕ್ನಾಲಜಿ ಜನರಿಗೆ ರೀಚ್ ಮಾಡಬೇಕು ಅಂದರೆ ಅದರ ಮಧ್ಯವರ್ತಿ ಯಾರು ಅಂದರೆ ಗೌರ್ಮೆಂಟ್ ಎಂಪ್ಲಾಯ್. ಸರ್ಕಾರಕ್ಕೆ ಬೇಕು, ಜನಗಳಿಗೆ ಬೇಕು, ಗೌರ್ಮೆಂಟ್ ಎಂಪ್ಲಾಯ್ಗೆ ಬರಲ್ಲ ಅಂತಂದರೆ ಇಲ್ಲೆಲ್ಲ ಫೇಲ್ಯೂರ್ ಆಗೋಗುತ್ತೆ. ದಟ್ಸ್ ವೈ ಕಂಪ್ಯೂಟರ್ ಲಿಟ್ರಸಿ ಟೆಸ್ಟ್ ಅಂತ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತು ಗೌರ್ಮೆಂಟ್ ಆಫ್ ಕರ್ನಾಟಕ. ಗೌರ್ಮೆಂಟ್ ಎಂಪ್ಲಾಯ್ ಇದ್ದವರು ಕಂಪಲ್ಸರಿ ಈ ಪರೀಕ್ಷೆನ ತೆಗೆದುಕೊಂಡು ಪಾಸ್ ಆಗಬೇಕು. ಆವಾಗ ಅವನಿಗೆ ಇಂಕ್ರಿಮೆಂಟ್ಗಳು ಬರ್ತವೆ, ಆವಾಗ ಅವನಿಗೆ ಏನು ಬೇಕಾದ ಸೌಲಭ್ಯಗಳು ಬರ್ತವೆ, ಇಲ್ಲಾಂದರೆ ಕಟ್ ಮಾಡ್ತೀವಿ ಅಂತ ಹೆದರಿಸಿದರು. ಪ್ರೊಬೇಷನರಿ ಆಗಿಲ್ಲದ ವ್ಯಕ್ತಿಗಳಿಗೆ ಪ್ರೊಬೇಷನರ್ನೇ ಕ್ಲಿಯರ್ ಮಾಡಲ್ಲ ಅಂತ. ಇದಿನ್ನೂ ಸ್ವಲ್ಪ ಗೊಂದಲದಲ್ಲಿದೆ, ಇದ್ರ ವೆಬ್ಸೈಟ್ ತುಂಬ ಬ್ಲ್ಯಾಂಕ್ ಇದೆ, ಈಗ ಯಾಕೋ ಪ್ರೊಸೆಸ್ಸಲ್ಲಿಲ್ಲ. ಇದು ಕರೆಕ್ಟಾಗಿ ನಡೀತು ಅಂದರೆ ಎಲ್ಲ ಗೌರ್ಮೆಂಟ್ ಎಂಪ್ಲಾಯಿ ಕಂಪಲ್ಸರಿ ಕಂಪ್ಯೂಟರ್ ಲಿಟ್ರೇಟರ್ ಆಗಲೇಬೇಕು. ನಾವು ಅಕ್ಷರ ಲಿಟ್ರೇಟ್ ಆಗೋದು ಬೇರೆ, ಟೆಕ್ನಾಲಜಿ ಲಿಟ್ರೇಟ್ ಆಗೋದು ಬೇರೆ. ಟೆಕ್ನಾಲಜಿ ಲಿಟ್ರೇಟ್ ಆಗಲೇಬೇಕು ಅನ್ನೋದು CLT 2014 ಅಂತ ಬಂದಿದೆ. ಇವು ಮೂರು ಕರ್ನಾಟಕದಲ್ಲಿ ITಯನ್ನು ಜನರಿಗೆ ಮುಟ್ಟಿಸುವ ಪ್ರಯತ್ನ, ಡಿವೈಡಿಂಗ್ ಏನು ಡಿಜಿಟಲ್ ಡಿವೈಡ್ ಆಗಿದೆ ಅದನ್ನು ಕೂಡಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಸ್ನೇಹಿತರೆ, ನೆಕ್ಸ್ಟ್ ಬರೋಣ ಕೆಶಿಪ್. ಇದು ವಿಷಯಾಂತರ, ಇದು ನನಗೆ ಬೇಕಾದ ವಿಷಯಕ್ಕಲ್ಲ, ಬಟ್ ಕೆಶಿಪ್ ಅಂತಾಯಿತು ಏನು ಅಂತ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ ಹೇಳೋದು. ಸ್ಟೇಟ್ ಹೈವೇಗಳಿದೆ ಕರ್ನಾಟಕ ಸ್ಟೇಟಲ್ಲಿ, ನ್ಯಾಷನಲ್ ಹೈವೇಗಳು ನಿಮಗೆ ಗೊತ್ತು NH, ಸ್ಟೇಟ್ ಹೈವೇ SHಗಳನ್ನು ಡೆವಲಪ್ ಮಾಡಬೇಕು. PWD ಅಂದರೆ ಮಾಡ್ತಾಯಿದ್ರು. PWDನವರು ಎರಡು ಉಪ ಅಂಗ ಸಂಸ್ಥೆಗಳನ್ನ ಮಾಡಿಕೊಂಡ್ರು. ಒನ್ ಈಸ್ ಕೆಶಿಪ್, ಕರ್ನಾಟಕ ಸ್ಟೇಟ್ ಹೈವೇ ಇಂಪ್ರೂವ್ಮೆಂಟ್ ಪ್ರಾಜೆಕ್ಟ್, ಅದರ ಅಂಡರಲ್ಲಿ ಹೈವೇಗಳನ್ನ ಡೆವಲಪ್ ಮಾಡ್ತಾರೆ. ವರ್ಲ್ಡ್ ಬ್ಯಾಂಕಿಂದ ಅನುದಾನ ಬರುತ್ತೆ, ಹೈವೇಗಳು ರೆಡಿ ಆಗ್ತವೆ. ಈಗ ನೋಡಿರ್ಬೋದು ನೀವು, ಕೆಲವೊಂದು ನಮ್ಮ ಸ್ಟೇಟ್ ಹೈವೇಗಳು NHಗಿಂತ ಅದ್ಭುತವಾಗಿದೆ. ವೈ ಹೇಗಾಯ್ತಿದ್ವು ಅಂತ ಅಂದರೆ, ಈ ಹೇಗಾಯಿತು ಹೇಗಾಯಿತು ಅನ್ನೋದಕ್ಕೆ ರೀಸನ್ ವರ್ಲ್ಡ್ ಬ್ಯಾಂಕ್ ಫಂಡ್. ಕೆಶಿಪ್ ಅನ್ನೋ ಒಂದು ಅದ್ಭುತವಾದ ಸಂಸ್ಥೆ ಆ ಕೆಲಸ ಮಾಡ್ತಾ ಇದೆ, ಅದರ ನಿರ್ವಹಣೆ ಮತ್ತು ನಿರ್ಮಾಣ ಎರಡು ಅವ್ರದೇ ಕೆಲಸ. ನೆಕ್ಸ್ಟ್ KRDCL, ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಮತ್ತೊಂದು ಸಂಘ ಸಂಸ್ಥೆ ಇದೆ PWDನಲ್ಲಿ ಅಂಡರಲ್ಲಿ, ಅವರು ಕೂಡ ರೋಡ್ ಡೆವಲಪ್ಮೆಂಟನ್ನು ಮಾಡ್ತಾ ಇರ್ತಾರೆ. ಇದು ನಮ್ಮ ಸ್ಟೇಟ್ನ ರೋಡ್ ಡೆವಲಪ್ ಮಾಡೋದು. ಮುಂಚೆ ಇದಕ್ಕೆಲ್ಲ PWD ಅಂತ ಉತ್ತರ ಕೊಟ್ಟರೆ ಮುಗಿದೋಗ್ತಾ ಇತ್ತು, ಈಗಾಗಲ್ಲ. KRIDL ಅಂತ ಇನ್ನೊಂದಿದೆ, KRDCL KRIDL ಡಿಫ್ರೆಂಟ್. ಕರ್ನಾಟಕ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಲಿಮಿಟೆಡ್ ಅಂತ ಗ್ರಾಮೀಣಾಭಿವೃದ್ಧಿ ಇಲಾಖೆಯ ಒಂದು ಸಂಸ್ಥೆ. ಇದು ರೂರಲ್ಗೆ ಸಂಬಂಧಪಟ್ಟ ಬಿಲ್ಡಿಂಗ್ಗಳನ್ನು, ಏನು ಇನ್ಫ್ರಾಸ್ಟ್ರಕ್ಚರ್ ಸಿಗಬೇಕು ಅದನ್ನು ಕೊಡುವಂಥ ಮೂಲಭೂತ ಸೌಕರ್ಯ ಕೊಡುವಂಥ ಕೆಲಸ ಮಾಡ್ತಾ ಇದೆ. ನೆಕ್ಸ್ಟ್ ಬರೋಣ ಸ್ನೇಹಿತರೆ, ವಿಷಯಕ್ಕೆ ಬಂದುಬಿಟ್ಟಿದ್ದೀವಿ ಹೈವೇ ಅಂತ. ಹಾಗಾದ್ರೆ NH ಬಗ್ಗೆ ಮಾತಾಡಿದ್ರೆ, ಈ ಹೈಸ್ಕೂಲ್ ಮಕ್ಕಳಿಗೆ NH ಯಾರು ನಿರ್ಮಾಣ ಮಾಡ್ತಾರೆ, ಕೇಂದ್ರ ಸರ್ಕಾರ ಅಂತ ಉತ್ತರ ಕೊಡ್ತಾರೆ. ಬಟ್ ನಾವು ಹಂಗೆ ಉತ್ತರ ಕೊಡೋಂಗಿಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ NAI, NHAI, ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಇದೆ. ಇವರು ಹೈವೇಗಳನ್ನು ನಿರ್ಮಾಣ ನಿರ್ವಹಣೆ ಮಾಡ್ತಾರೆ. ಅವರು ಪ್ರೈವೇಟೈಸ್ ಆಗಿದೆ ಈಗ, ತುಂಬ ಬೇರೆ ಬೇರೆ ಸಂಸ್ಥೆಗಳಿಗೆ ನಂದಿ ಇನ್ಫ್ರಾಸ್ಟ್ರಕ್ಚರ್ ಅವ್ರಿಗೆ ಕೊಡ್ತಾರೆ, ಇನ್ನೊಬ್ಬರಿಗೆ ಕೊಡ್ತಾರೆ, ಕೊಟ್ಕೊಂಡು ನಿರ್ವಹಣೆ ಮಾಡ್ತಾರೆ. ಬಟ್ ಅದರ ಉನ್ನತ ಪ್ರಾಧಿಕಾರ ಯಾವುದಂದ್ರೆ NAI. ಹಿಂಗೆ ಸ್ಟೀಲ್ಗೆ ಸೇಲ್ ಇದೆ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್, ಹಾಗೆ ಹೈವೇಗಳಿಗೆ NAI ಇದೆ. ನೆಕ್ಸ್ಟ್, ಕರ್ನಾಟಕದಲ್ಲೊಂದು ಪ್ರಮುಖವಾದ ರಸ್ತೆ ಇದೆ, AH-47 ಅಂತ. ಇದು ನಿಮಗೆ ಗೊತ್ತಾ ಏನಿದು AH-47 ಅಂದರೆ? ಏಷ್ಯನ್ ಹೈವೇ ಅಂತ. ನಾವೇನು ಮಾಡಿದ್ದೀವಿ, ಸ್ಟೇಟ್ ಹೈವೇಗಳು ನ್ಯಾಷನಲ್ ಹೈವೇ ಮಾಡಿದ್ದೀವಿ, ಏಷ್ಯನ್ ಹೈವೇ ಮೀನ್ಸ್ ಇಂಟರ್ನ್ಯಾಷನಲ್ ಹೈವೇಗಳು ಕೂಡ ಇದ್ದಾವೆ, ನಮ್ಮ ಕರ್ನಾಟಕದಲ್ಲೇ ಇದೆ. ಕರ್ನಾಟಕದಿಂದ ಆಗ್ರಾ ಟು ಮಥಾರ ಶ್ರೀಲಂಕಾ ಕಮ್ಯುನಿಕೇಟ್ ಮಾಡುತ್ತದೆ. ನಮ್ಮ ಕರ್ನಾಟಕದಲ್ಲೂ ಏನು NH-4 ಅಂತ ಕರಿತೀವಿ, ಬೆಲ್ಗಾಮಿಂದ ಧಾರವಾಡ, ಹರಿಹರ, ದಾವಣಗೆರೆ, ಚಿತ್ರದುರ್ಗ, ತುಮಕೂರು, ಬ್ಯಾಂಗ್ಳೂರು ಹೋಗುತ್ತಲ್ಲ. ನೆಕ್ಸ್ಟ್, ಆ ರೋಡ್, ದಟ್ ರೋಡ್ ಈಸ್ ಟುಡೇ AH-47, ಏಷ್ಯನ್ ಹೈವೇ. ತುಂಬ ಕಡೆ ಆ ರೋಡಲ್ಲಿ ಓಡಾಡೋರು ಬೋರ್ಡ್ ಅಬ್ಸರ್ವ್ ಮಾಡಿರಿ, NH-4 ಅಂತಲೂ ಕಾಣ್ತಾ ಇರುತ್ತೆ, AH-47 ಅಂತಲೂ ಕಾಣ್ತಾ ಇರುತ್ತೆ. ಇನ್ನೊಂದು, ಅದಕ್ಕೆ ಯಾಕಂದರೆ ಹೈವೇಗಳು ರೀನಂಬರಿಂಗ್ ಆಗ್ತಾ ಇದೆ, ಬೇರೆ ನಂಬರ್ ಕೂಡ ಬಂದಿದೆ ಕೆಲವೊಂದು ಕಡೆ. ಇದನ್ನೆಲ್ಲ ಮತ್ತೆ ಮುಂದಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಸ್ನೇಹಿತರೆ, ಇದು KSL 2015 ಕೇಳಿದ್ದು. ಎಷ್ಟು ಡಬ್ಬ ಪ್ರಶ್ನೆ ಅಂದರೆ, ಇದು ಕಾಮನ್ ಸೆನ್ಸ್ ಅಂತೀವಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ಈ ಮೈಲಿಕಲ್ಲಿಯ ಮೇಲ್ಗಡೆ ಹಳದಿ ಬಣ್ಣ ಹೊಡೆಯಲಾಗಿದೆ, ಅದು ಯಾವ ರಸ್ತೆ ಅಂತ ಕೇಳ್ತಾರೆ. ಮೈಲಿಗಲ್ಲಿಯ ಮೇಲ್ಗಡೆ ಹಸಿರು ಬಣ್ಣ ಹೊಡೆಯಲಾಗಿದೆ, ಅದು ಯಾವ ರಸ್ತೆ ಅಂತ ಕೇಳ್ತಾರೆ. ಇಲ್ಲಿ ಅದಕ್ಕೆಲ್ಲ ಉತ್ತರ ಇದೆ. ಹಳದಿ ಬಣ್ಣ ಹೊಡೆದಿದ್ರೆ ದಟ್ ಈಸ್ ನ್ಯಾಷನಲ್ ಹೈವೇ, ಹಸಿರು ಬಣ್ಣ ಹೊಡೆದಿದ್ರೆ ದಟ್ ಈಸ್ ಸ್ಟೇಟ್ ಹೈವೇ, ಕಪ್ಪು ಬಣ್ಣ ಹೊಡೆದಿದ್ರೆ ಸಿಟಿ ಅಥವಾ ಡಿಸ್ಟ್ರಿಕ್ಟ್ ರೋಡ್ಗಳಾಗಿರ್ತವೆ, ಮೇಲ್ಗಡೆ ಆರೆಂಜ್ ಕಲರ್ನ ಇದ್ದು ಅಥವಾ ಕಲರ್ ಲೆಸ್ ಇದ್ದರು ದಟ್ ಈಸ್ ರೂರಲ್ ರೋಡ್ಸ್, ಗ್ರಾಮ ಸಡಕ್ ರಸ್ತೆಗಳಾಗಿರ್ತವೆ. ಇದು 2015 KS ಲೆವೆಲಲ್ಲಿ ಕೇಳಿದಂಥ ಒಂದು ಪ್ರಶ್ನೆ ಆಗಿತ್ತು. ಮಿತ್ರರೇ, ನೆಕ್ಸ್ಟ್ ಪ್ರಶ್ನೆಗೆ ಬರ್ತೀನಿ. ನನ್ನ ಏನು ಫ್ರೀಕ್ವೆನ್ಸಿ ಇತ್ತು ಆ ಥರದಲ್ಲಿ,
ಕಂಪ್ಯೂಟರ್ನಲ್ಲಿ ಬರೆದ ಕನ್ನಡ ಮೊಬೈಲ್ನಲ್ಲಿ ಓದೋಕ್ಕೆ ಬರ್ತಾ ಇಲ್ಲ. ನೀವು ಕಂಪ್ಯೂಟರಲ್ಲಿ ಟೈಪ್ ಮಾಡಿದ್ದೀರ, ಅದನ್ನು ಸೆಂಡ್ ಮಾಡ್ಕೊಂಡಿದ್ದೀರ ಇಮೇಲು, ಬಟ್ ನಿಮ್ಮ ಮೊಬೈಲಲ್ಲಿ ರೀಡ್ ಮಾಡೋಕ್ಕೆ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನು? ನೀವು ಕಂಪ್ಯೂಟರಲ್ಲಿ ಬರೆಯುವಾಗ ಏಕಭಾಷೆಯಲ್ಲಿ ಬರೆದಿದ್ದೀರಾ, ಕಂಪ್ಯೂಟರ್ನಲ್ಲಿ ಬರೆಯುವಾಗ ದ್ವಿಭಾಷೆಯಲ್ಲಿ ಬರೆದಿದ್ದೀರಾ, ಯುನಿಕ್ ಕೋಡ್ನಲ್ಲಿ ಬರೆದಿದ್ದೀರಿ ಅಥವಾ ಯುನಿಕ್ ಕೋಡಲ್ಲಿ ಬರೆದಿಲ್ಲ? ಇಷ್ಟಿದೆ ರೈಟ್ ಆನ್ಸರ್, ಯುನಿಕ್ ಕೋಡ್ನಲ್ಲಿ ಬರೆದಿಲ್ಲ ಅಂತ. ಏನಿದು ಯುನಿಕ್ ಕೋಡ್ ಅಂದರೆ, ಯೂನಿವರ್ಸಲ್ ಕೋಡ್ ಅಂತ ಕರಿತೀವಿ ಇದು. ಈ ಕೋಡಲ್ಲಿ ನೀವೇನಾದರೂ ಬರೆದ್ರಿ ಅಂದರೆ, ನೀವು ಯಾವುದೇ ಡಿವೈಸಿಗೆ ಪಾಸ್ ಮಾಡಿದ್ರು ಅದು ರೆಂಡ್ರಿಂಗ್ ಕರೆಕ್ಟಾಗಿ ಆಗುತ್ತೆ. ಮೊಬೈಲಲ್ಲಿ ರೆಂಡ್ರಿಂಗ್ ಆಗಬೇಕು ಅಂದರೆ ಕನ್ನಡ ರೆಂಡ್ರಿಂಗ್ ಅಂತ ಕರಿತೀವಿ. ಅದು ಯುನಿಕ್ ಕೋಡಲ್ಲಿ ಬರೆದಿದ್ರೆ ಮಾತ್ರ ಬರುತ್ತೆ. ನುಡಿ ಏಕಭಾಷೆಯಲ್ಲಿ ಬರೆದಿದ್ದೀರಿ ಅಂದರೆ ನೀವು ಕನ್ನಡ ಒಂದೇ ತೊಗೊಂಡು ಬರ್ದೀರ ಅಂತ ಅರ್ಥ. ದ್ವಿಭಾಷೆಯಲ್ಲಿ ಬರೆದಿ ಅಂದರೆ ಕನ್ನಡ ಇಂಗ್ಲೀಷಲ್ಲಿ ಬರೆದಿದ್ದೀರಾ, ಬಟ್ ಇಂಗ್ಲೀಷ್ ರೀಡ್ ಆಗುತ್ತೆ, ಕನ್ನಡ ರೀಡ್ ಆಗಲ್ಲ. ಯುನಿಕ್ ಕೋಡಲ್ಲಿ ಬರೆದ್ರಿ ಅಂದರೆ ನೀವು ಯಾವುದೇ ಡಿವೈಸ್ಗೆ ಹಾಕಿದ್ರು ಏನೂ ಎರರ್ ಇಲ್ಲದೆ ಅದು ರೀಡ್ ಆಗುತ್ತೆ. ಯಾರಾದರೂ ನನ್ನ ಮಿತ್ರರು ಇವತ್ತಿನವರೆಗೂ ಯುನಿಕ್ ಕೋಡ್ ಬಳಸಿಲ್ಲ ಅಂದರೆ, ಇನ್ಮುಂದೆ ಆ ನುಡಿ ಆನ್ ಮಾಡ್ಕೋತೀರಲ್ಲ, ಕರ್ನಾಟಕ ಮ್ಯಾಪ್ ಬರುತ್ತೆ, ರೈಟ್ ಕ್ಲಿಕ್ ಮಾಡಿ ಏಕಭಾಷೆ ದ್ವಿಭಾಷೆ ಯುನಿಕ್ ಕೋಡ್ ಅಂತ ತೋರಿಸುತ್ತೆ. ಯುನಿಕ್ ಕೋಡನ್ನು ಕ್ಲಿಕ್ ಮಾಡ್ಕೊಂಡು ನೀವು ಟೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸ್ವಲ್ಪ ಚೇಂಜ್ ಇದೆ ಇದು, ನೀವು ಕಲೀಲೇಬೇಕಿದೆ. ಯಾಕಂದರೆ ಒಂದು ಸರಿ ಈ ಫಾರ್ಮೆಟಲ್ಲಿ ಬರೆದ್ರಿ ಅಂದರೆ ಮತ್ತೆ ಎಡಿಟ್ ಮಾಡೋದು, ಗೊಂದಲ ಮಾಡ್ಕೊಳ್ಳೋಂಥದ್ದೇನಿಲ್ಲ. ಸರ್, ಆಲ್ರೆಡಿ ನಾನು ನುಡಿ ಏಕಭಾಷೆಯಲ್ಲಿ ತುಂಬ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ ಫೈಲು, ಹೌ ಕ್ಯಾನ್ ಐ ಕನ್ವರ್ಟ್ ಇನ್ ಟು ಯುನಿಕ್ ಕೋಡ್ ಅಂತಂದರೆ ತುಂಬ ಈಸಿ. ಆ ಪೇಜನ್ನು ಕಾಪಿ ಮಾಡ್ಕೊಳ್ಳಿ, ಗೂಗಲ್ನಲ್ಲಿ ಹೋಗಿ ನುಡಿ ಟು ಯುನಿಕ್ ಕೋಡ್ ಅಂತ ಹೊಡೀರಿ. ಅಲ್ಲೊಂದು ಅರವಿಂದ್ ಅನ್ನೋರು ಒಂದು ವೆಬ್ ಡಿಸೈನ್ ಮಾಡಿದ್ದಾರೆ, ಒಂದು ಕಡೆ ಪೇಸ್ಟ್ ಮಾಡಿ ನೀವು ಕನ್ವರ್ಟ್ ಅಂತ ಕೊಟ್ಬಿಟ್ರೆ ಇಮ್ಮಿಡಿಯೇಟ್ ಯುನಿಕ್ ಕೋಡಾಗಿ ಬರುತ್ತೆ, ಇಮ್ಮಿಡಿಯೇಟ್ ವಿತೌಟ್ ಎರರ್, ಸಿಂಗಲ್ ಎರರ್ ಕೂಡ ಆಗಲ್ಲ. ಅದನ್ನು ತಂದು ನೀವು ಸೇವ್ ಮಾಡಿಟ್ಕೊಳ್ಳಿ, ಅವಾಗ ಯಾರಿಗೆ ಕಳಿಸಿದ್ರು, ವ್ಯಾಟ್ಸಪ್ಪಲ್ಲಿ ಕಳಿಸಿ, ಫೇಸ್ಬುಕ್ಕಲ್ಲಿ ಹಾಕಿರಿ, ಎಲ್ಲಿ ಹಾಕಿರಿ ನೀವು, ಅಲ್ಲಿ ಆ್ಯಸ್ ಇಟ್ ಈಸ್ ಅಕ್ಷರಗಳು ಕಂಡು ಬರ್ತವೆ. ದಿಸ್ ಈಸ್ ಯುನಿಕ್ ಕೋಡ್ ಸ್ಪೆಷಾಲಿಟಿ. ಸ್ನೇಹಿತರೆ, ಹಾಗಾದ್ರೆ ನುಡಿ ಬಗ್ಗೆ ಒಂದಿಷ್ಟು ಎಕ್ಸ್ಟ್ರಾ ಮಾತಾಡೋದಾದ್ರೆ, ಇದನ್ನು ಕನ್ನಡ ಗಣಕ ಪರಿಷತ್ತು ಕಗಪ, ಗೂಗಲಲ್ಲಿ ಕಗಪ KGAPA ಹೊಡೆದ್ರೆ ನಿಮಗೆ ಆ ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲಿ ನುಡಿ 6 ಅನ್ನೋದು ಅತ್ಯಾಧುನಿಕ ವರ್ಷನ್. ನಮ್ಮ ಕೆಲವರು ನುಡಿ 3-4 ಇಟ್ಕೊಂಡಿದ್ದೀರ, ಇನ್ನು ಆಲ್ರೆಡಿ 5 ಮುಗಿದು 6 ಬಂದಿದ್ದಾರೆ. ನುಡಿ 6 ನಿಮಗೆ ಏಕಭಾಷೆ ದ್ವಿಭಾಷೆ ಆಪ್ಷನ್ ಇಲ್ಲ, ಡೈರೆಕ್ಟ್ ಯುನಿಕ್ ಕೋಡ್. ತುಂಬ ಅದ್ಭುತವಾಗಿದೆ, ಕ್ವಿಕ್ಕಾಗಿ ಬರ್ಕೊಂಡು ಹೋಗ್ಬೋದು. ಕನ್ನಡ ಇಂಗ್ಲೀಷ್ ಚೇಂಜ್ ಕೂಡ ತುಂಬ ಈಸಿಯಾಗಿದೆ. ಇದು ಅತ್ಯಂತ ಲೇಟೆಸ್ಟ್ ವರ್ಷನ್ ಆಫ್ ನುಡಿ 6. ಇತರೆ ನಿಮಗೆ ಗೊತ್ತು, ಕನ್ನಡ ಬರಿಬೇಕು ಕಂಪ್ಯೂಟರ್ನಲ್ಲಿ ಅಂದರೆ ಬರಹ ಇರಬೇಕು ಅಥವಾ ಲಿಪಿಕಾರ್ ಅಂತ ಒಂದಿದೆ. ನೀವು ಹೇಳ್ಕೊಂಡು ಹೋದರೆ ಬರ್ಕೊಂಡು ಹೋಗುತ್ತೆ ಅದು. 15 ಸೆಕೆಂಡ್ವರೆಗೂ ನೀವೇನು ಹೇಳ್ತೀರಾ ಬರ್ಕೊಳ್ಳುತ್ತೆ. ಮೊಬೈಲಲ್ಲೂ ಕೆಲವರು ಲಿಪಿಕಾರ್ ಯೂಸ್ ಮಾಡ್ತಾ ಇದ್ದೀರಾ, ತುಂಬ ಸ್ಪಷ್ಟವಾಗಿ ಬರ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅದರ ಪೇಮೆಂಟ್ ಆಪ್ಷನ್ ಸ್ವಲ್ಪ ರಾಂಗ್ ಇದೆ, ಅದೊಂದು ಕರೆಕ್ಟ್ ಮಾಡ್ಕೊಂಡ್ರೆ ಅದು ಅದ್ಭುತವಾದ ಆ್ಯಪ್. 15 ಸೆಕೆಂಡ್ವರೆಗೂ ನಾವೇನು ಹೇಳ್ತೀವಿ ಅದು ನೀಟಾಗಿ ಕನ್ನಡದಲ್ಲೇ ಬರ್ಕೊಳ್ಳೋಂಥ ಲಿಪಿಕಾರ್ ಆ್ಯಪ್ ಇದೆ. ಇದು ಸಿಸ್ಟಮ್ಗೂ ಬರುತ್ತೆ, ಮೊಬೈಲ್ಗೂ ಬರುತ್ತೆ. ಇದು ಕನ್ನಡ, ಯಾಕಂದರೆ ಕೆಲವರು ಕನ್ನಡ ಕಾಣಲ್ಲ ಅನ್ನೋ ಕಾರಣಕ್ಕೆ, ರೆಂಡ್ರಿಂಗ್ ಆಗಲ್ಲ ಅನ್ನೋ ಕಾರಣಕ್ಕೆ ಮೊಬೈಲ್ಗಳಲ್ಲಿ ಇಂಗ್ಲೀಷಲ್ಲಿ ಬರೆಯೋಕೆ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಕನ್ನಡ ಅಕ್ಷರ ತುಂಬ ಮುದ್ದಾಗಿದೆ, ಸ್ಮಾರ್ಟಾಗಿದೆ, ಅದನ್ನು ಯುನಿಕ್ ಕೋಡಲ್ಲಿ ಬರೆಯೋಕೆ ಸ್ಟಾರ್ಟ್ ಮಾಡಿರಿ, ಇಡೀ ಜಗತ್ತಿಗೆ ಕನ್ನಡವನ್ನು ನಾವು ರೀಚ್ ಮಾಡಿಸೋಣ. ಸ್ನೇಹಿತರೆ, ಇನ್ನೊಂದು ಕ್ವಶನ್, ನಾನು ಮೊನ್ನೆ ತಾನೇ ವಿಡಿಯೋ ಬಿಟ್ಟಿದ್ದೆ ನದಿ ವ್ಯವಸ್ಥೆ ಬಗ್ಗೆ, ನದಿ ವಿವಾದಗಳು ಅದು ಇದು ತುಂಬ ಮಾತಾಡಿದೆ. ಬಟ್ ಬೈ ಮಿಸ್ ನಾನು ಇದೊಂದು ಮ್ಯಾಟ್ರನ್ನ ಹೇಳೋದು ಮರೆತೆ. ನದಿ ನಿರ್ವಹಣೆ ಅನ್ನೋದು ಕೇಂದ್ರ ರಾಜ್ಯ ಎರಡೂ ಪಟ್ಟಿಯಲ್ಲೂ ಇದೆ. ದಿಸ್ ಈಸ್ ಅ ಪ್ರಾಬ್ಲಮ್. ನದಿ ವಿವಾದವನ್ನು ಕೇಂದ್ರ ಸರ್ಕಾರ ಬಗೆಹರಿಸುತ್ತಾ? ಆಗ್ತಾ ಇಲ್ಲ. ರಾಜ್ಯ ಬಗೆಹರಿಸ್ಕೊಳ್ತಾವ? ಆಗ್ತಾ ಇಲ್ಲ. ಯಾಕೆಂದರೆ ಸೆಂಟ್ರಲ್ ಲಿಸ್ಟ್ ಆ್ಯಂಡ್ ಸ್ಟೇಟ್ ಲಿಸ್ಟ್, ಯೂನಿಯನ್ ಲಿಸ್ಟ್ ಆ್ಯಂಡ್ ಸ್ಟೇಟ್ ಲಿಸ್ಟ್ ಎರಡೂ ಕಡೆ ಇದೆ. ಹಾಗಾದರೆ ಅದರ ಸಂಖ್ಯೆ ಯಾವುದು ಅಂತ, ಕೇಂದ್ರ ಪಟ್ಟಿಯಲ್ಲಿ ನಂಬರ್ ಎಷ್ಟು, ರಾಜ್ಯ ಪಟ್ಟಿಯಲ್ಲಿ ನಂಬರ್ ಎಷ್ಟು ಅಂತ ಇಲ್ಲಿ 4 ಚಾಯ್ಸ್ ಇದೆ. ದ ರೈಟ್ ಆನ್ಸರ್ ಏನು ಅಂದರೆ, ಕೇಂದ್ರ ಪಟ್ಟಿಯ ಸಂಖ್ಯೆ 56, ರಾಜ್ಯ ಪಟ್ಟಿಯ ಸಂಖ್ಯೆ 17. ಎರಡು. ಏನಿದು ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ನೋಡೋದಾದರೆ, ಸ್ನೇಹಿತರೆ, ಸಂವಿಧಾನದ 7th ಶೆಡ್ಯೂಲ್ ಬರುತ್ತೆ. ಗೊತ್ತಿಲ್ಲದವ್ರಿಗೆ ಹೇಳೋದು ನಾನು, ಗೊತ್ತಿದ್ದವ್ರು ಏನಪ್ಪ ಈ ಥರ LKG ಮಕ್ಕಳ ಥರ ಹೇಳ್ತಾರೆ ಅನ್ಕೋಬೇಡಿ. 7th ಶೆಡ್ಯೂಲ್ ಕಾನ್ಸ್ಟಿಟ್ಯೂಷನಲ್ಲಿ ಯೂನಿಯನ್ ಲಿಸ್ಟು, ಸ್ಟೇಟ್ ಲಿಸ್ಟು, ಕನ್ಕರೆಂಟ್ ಲಿಸ್ಟ್, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಅಂತ ಮಾಡ್ತಾರೆ. ಕೇಂದ್ರ ಪಟ್ಟಿಯಲ್ಲಿ 100 ವಿಷಯಗಳಿದ್ದಾವೆ, 100 ಮ್ಯಾಟರ್ಸ್. ಬಟ್ ಅದು ನಂಬರ್ ಕೊಟ್ಟಿರೋ 97 ಮಾತ್ರ. ರಾಜ್ಯ ಪಟ್ಟಿಯಲ್ಲಿ 61 ಮ್ಯಾಟರ್ ಇದೆ, ಮೊದಲು 66 ಇತ್ತು. ಸಮವರ್ತಿ ಪಟ್ಟಿಯಲ್ಲಿ 52 ಮ್ಯಾಟರ್ ಇದೆ, ಮೊದಲು 47 ಇತ್ತು, ಜಾಸ್ತಿ ಆಗಿದೆ. ಮೀನ್ಸ್ ರಾಜ್ಯ ಪಟ್ಟಿಯ ಕೆಲವೊಂದು ವಿಷಯಗಳನ್ನು ಸಮವರ್ತಿ ಪಟ್ಟಿಗೆ ಶಿಫ್ಟ್ ಮಾಡಲಾಗಿದೆ. ಶಿಕ್ಷಣ ರಾಜ್ಯ ಪಟ್ಟಿ ಇತ್ತು, ಸಮವರ್ತಿ ಪಟ್ಟಿಗೆ ಬಂದಿದೆ, ಈ ಥರ ಕೆಲವು ಬದಲಾಗಿದೆ. ಈ ಪಟ್ಟಿನಲ್ಲಿ ನಾನು ಹೇಳಿದ್ನಲ್ಲ, ಯಾವುದು ವಾಟರ್ ಡಿಸ್ಪ್ಯೂಟ್ಗಳು ಕೇಂದ್ರ ಪಟ್ಟಿನಲ್ಲೂ ಇದೆ, ರಾಜ್ಯ ಪಟ್ಟಿನಲ್ಲೂ ಇದೆ. ಈ ಕಾರಣಕ್ಕೆ ಅದನ್ನು ಈಸಿಯಾಗಿ ಬಗೆಹರಿಸೋಕ್ಕಾಗಲ್ಲ. ಅದಕ್ಕೆ ಏನು ಕಂಡುಕೊಂಡ್ರು ಗೌರ್ಮೆಂಟ್ನವರು ಅಂದರೆ, ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂತ 1956 ಮಾಡಿಬಿಟ್ರು. ರಾಜ್ಯಗಳ ರಚನೆ ಆಗ್ತಿದೆ ಗೊತ್ತವರಿಗೆ, ರಾಜ್ಯ ರಚನೆ ಆಯ್ತು ಅಂದರೆ ನೀರಿಗಾಗಿ ಜಗಳ ಆಡ್ತಾರೆ ಅಂತ. ಅದಕ್ಕೋಸ್ಕರ ಇಂಟರ್ ಸ್ಟೇಟ್ ರಿವರ್ ವಾಟರ್ ಡಿಸ್ಪ್ಯೂಟ್ ಆ್ಯಕ್ಟನ್ನು 56 ಜಾರಿ ಮಾಡಿದ್ರು.
ಅದು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಟ್ರಿಬ್ಯುನಲ್ ರಚನೆ ಮಾಡ್ಬಿಡ್ತಾರೆ. ಕಾವೇರಿ ಪ್ರಾಬ್ಲಮ್ ಆಯ್ತಾ, ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್. ಕೃಷ್ಣ ಪ್ರಾಬ್ಲಮ್ ಆಯ್ತಾ, ಕೃಷ್ಣ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್. ಮಾದಾಯಿ ಪ್ರಾಬ್ಲಮ್ ಆಯ್ತಾ, ಮಾದಾಯಿ ವಾಟರ್ ಡಿಸ್ಪ್ಯೂಟ್ ಟ್ರಿಬ್ಯುನಲ್. ನ್ಯಾಯಮಂಡಳಿಗಳನ್ನ, ನ್ಯಾಯಾಲಯದ ಅಧಿಕಾರವನ್ನೇ ಹೊಂದಿರುವ ನ್ಯಾಯಮಂಡಳಿಗಳನ್ನ ಸ್ಥಾಪಿಸ್ಬಿಡ್ತವೆ. ಇವು ಸೊಲ್ಯೂಷನ್ಗೆ ಟ್ರೈ ಮಾಡ್ತವೆ. ಇದೆಲ್ಲದರ ಆಚೆಗೆ ನಾವು ಭಾರತೀಯರನ್ನು ಫೀಲ್ ಇಟ್ಕೊಂಡ್ರೆ ಈ ಸಮಸ್ಯೆ ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ. ಎಲ್ಲ ನನಗೆ ಸೇರಬೇಕು ಅನ್ನೋ ವ್ಯಾಮೋಹ ಎಲ್ಲ ಸ್ಟೇಟ್ಗಳಲ್ಲಿ ಇಟ್ಕೊಳ್ತಾ ಬಂದರೆ ಮತ್ತೆ ಈ ವಿವಾದ ಬಗೆಹರಿಸೋಕ್ಕಾಗೋದಿಲ್ಲ. ಸ್ನೇಹಿತರೆ, ಲಾಸ್ಟ್ ಕ್ವಶನ್, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಸ್ವಲ್ಪ ಬದಲಾವಣೆ. ಆಟೋಮೊಬೈಲ್ ಸ್ಲೋ ಡೌನ್ ಇದೆ, ಮಾರುತಿನಲ್ಲಿ ಘಟಕದಲ್ಲಿ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ದಾರೆ, ರೆಡ್ಯೂಸ್ ಮಾಡಿದ್ದಾರೆ ಅಂತ ಸುದ್ದಿ. ಯಾಕೆ ಇದಾಗ್ತಾ ಇದೆ ಅಂತಂದರೆ 2020ಕ್ಕೆ ಒಂದು ಸ್ವಿಚ್ ಓವರ್ ಆಗ್ತಾ ಇದೆ. ಸ್ಟ್ಯಾಂಡರ್ಡ್ ಚೇಂಜ್ ಆಗ್ತಾ ಇದೆ ಭಾರತದಲ್ಲಿ, ಸ್ಟ್ಯಾಂಡರ್ಡ್ ಚೇಂಜ್ ಆಗ್ತಾ ಇದೆ. ಭಾರತ್ ಸ್ಟೇಜ್ ಎಷ್ಟಕ್ಕೆ ಚೇಂಜ್ ಆಗ್ತಾ ಇದೆ? ಭಾರತ್ ಸ್ಟೇಜ್ 4, ಭಾರತ್ ಸ್ಟೇಜ್ 5, ಭಾರತ್ ಸ್ಟೇಜ್ 6, ಭಾರತ್ ಸ್ಟೇಜ್ 7. ಇದಕ್ಕೆ ಪ್ರಶ್ನೆಗೆ ಉತ್ತರ ಹುಡ್ಕೋಬೇಕು. ಇದೇನು ಅಂತ ಮುಂದೆ ಮಾತಾಡ್ತೀನಿ. ದ ರೈಟ್ ಆನ್ಸರ್, ಭಾರತ್ ಸ್ಟೇಜ್ 6. ಏನಿದು ಸ್ಟೇಜ್ 6 ಅಂತ ಅಂದರೆ, ಭಾರತ್ ಸ್ಟೇಜ್ ಎಮಿಷನ್ ಸ್ಟ್ಯಾಂಡರ್ಡ್ಸ್ ಅಂತೇಳಿ ಯುರೋಪಿಯನ್ ಮಾಡಲ್. ಕ್ಯೋಟೋ ಪ್ರೋಟೋಕಾಲ್ ಅಂತ ಒಂದು 1997 ಆಗುತ್ತೆ ಜಪಾನಲ್ಲಿ. ಅಲ್ಲಿ ಏನು ಅಂದರೆ, ಇಂಗಾಲ ಡೈಆಕ್ಸೈಡ್ ಸಿ ಒ ಟು ಹೆಚ್ಚಳದಿಂದಾಗಿ ಗ್ಲೋಬಲ್ ವಾರ್ಮಿಂಗು, ಕ್ಲೈಮೇಟ್ ಚೇಂಜ್ ಎಲ್ಲ ಆಗ್ತಾ ಇದೆ. ಸಿ ಒ ಟು ರೆಡ್ಯೂಸ್ ಮಾಡಬೇಕಂದ್ರೆ ಎರಡು ಥರದಲ್ಲಿ ಯೋಚನೆ ಮಾಡಬೇಕು. ಒಂದು, ಇಂಡಸ್ಟ್ರಿಯಲ್ ಎಮಿಷನ್ ಕಡಿಮೆ ಮಾಡಬೇಕು. ಇನ್ನು ಆಟೋಮೊಬೈಲ್ ವಾಹನಗಳಲ್ಲಿ ಬರುವ ಎಮಿಷನ್ ಕಡಿಮೆ ಮಾಡಬೇಕು. ಅದರ ಅನುಸಾರವಾಗಿ 2000 ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ಬರುತ್ತೆ. ವಾಹನಗಳಲ್ಲಿ ಇಂಜಿನ್ನಲ್ಲಿ ಸುಧಾರಣೆ ಮಾಡಬೇಕು ಮತ್ತು ಇಂಧನದಲ್ಲಿ ಸುಧಾರಣೆ ಮಾಡಬೇಕು. ಎರಡು ಸುಧಾರಣೆ ಆಗಬೇಕು, ಇಂಜಿನ್ ರಿಫಾರ್ಮ್ ಆ್ಯಂಡ್ ಫ್ಯೂಯಲ್ ರಿಫಾರ್ಮ್. ಎರಡು ಆದಾಗ ಹೊಗೆ ಕಡಿಮೆ ಬರುತ್ತೆ. ನೀವು ನೋಡಿರ್ಬೋದು, ಹಳೆ ಪಿಕ್ಚರಲ್ಲಿ ಬಸ್ ಹೋಗ್ತಾ ಇದೆ ಅಂದರೆ ಹೊಗೆ ಬರ್ತಾ ಇತ್ತು, ಲಾರಿಗಳು ಹೋಗ್ತಾ ಅಂದರೆ ಕಪ್ಪು ಹೊಗೆ ಬರ್ತಾ ಇತ್ತು. ಇವತ್ತು 20 ವೀಲ್ನ ಲಾರಿಯಲ್ಲಿ ಫುಲ್ಲಿ ಲೋಡೆಡ್ ಹೋಗ್ತಾ ಇದ್ದರೂ ಹೊಗೆ ಬರ್ತಾ ಇಲ್ಲ, ಬಿಕಾಸ್ ಕಂಪ್ಲೀಟ್ಲಿ ಇಂಜಿನ್ ರಿಫಾರ್ಮ್ ಆಗಿದೆ, ಫ್ಯೂಯಲ್ ಕೂಡ ರಿಫಾರ್ಮ್ ಆಗಿದೆ. ಡೆನ್ಸಿಟಿ ಕಡಿಮೆ ಮಾಡ್ತಾ ಇದ್ದಾರೆ ಫ್ಯೂಯಲಲ್ಲಿ, ಡೆನ್ಸಿಟಿ ಜಾಸ್ತಿ ಇಲ್ಲ, ಕಡಿಮೆ ಆಗ್ತಾ ಇದೆ. ಹಾಗಾಗಿ ಇದೇನ ಎಮಿಷನ್ ಕ್ವಾಲಿಟಿ ಇಂಪ್ರೂವ್ ಆಗಿದೆ. ಮೀನ್ಸ್ ಕಾರ್ ಸಿ ಒ ಟು ಲೆವೆಲ್ ಕಡಿಮೆ ಆಗ್ತಾ ಇದೆ, ಕೆಟ್ಟ ಕೆಟ್ಟ ಏನು ಅನಿಲ ಗಾಳಿಗೆ ಸೇರ್ತಾ ಇತ್ತು ಅದು ಕಡಿಮೆ ಆಗ್ತಾ ಇದೆ. ಭಾರತದಲ್ಲಿ 2000 ಇಂಡಿಯಾ 2000 ಅಂತ ಮಾಡೆಲ್ಸ್ ಬಂತು. ಅಲ್ಲಿ ಯೂರೋ 1 ಅಂತ ಯುರೋಪಲ್ಲಿ ಬಂತು, ಅಲ್ಲಿ ಯೂರೋ 2, ಇಲ್ಲಿ ನಾವು BS2, ಅಲ್ಲಿ ಯೂರೋ 3, ನಾವು BS3, ಹಿಂಗೆ ಮಾಡ್ಕೋತಾ ಬಂದ್ವಿ. BS4 ಅಂತ 2017 2 ಹಿಂದೆ ಬಂತು. April 1 ಈ ಮಾರಾಟ ಸ್ಟಾಪ್ ಮಾಡ್ತೀವಿ ಅಂದ್ಕೊಂಡು ಎಲ್ಲ ವೆಹಿಕಲ್ BS4 ಬರೋಕ್ಕೆ ಸ್ಟಾರ್ಟ್ ಆಯಿತು. ಭಾರತ BS5 ಅನ್ನು ಸ್ಕಿಪ್ ಮಾಡಿದೆ, BS5 ವೆಹಿಕಲನ್ನು ನಮ್ಮಲ್ಲಿ ಲಾಂಚ್ ಮಾಡಲೇ ಇಲ್ಲ. BS4 ಡೈರೆಕ್ಟ್ ಸ್ವಿಚ್ ಓವರ್ ಟು BS6. ಯಾಕಂದರೆ ಯುರೋಪಲ್ಲಿ Euro 5 ಮುಗಿದು Euro 6 ಎಂಟ್ರಿ ಆಗಿದ್ದಾರೆ. ನಾವೀಗ BS5 ಹೋದರೆ ಆಗಲ್ಲ. ದಟ್ಸ್ ವೈ BS6, ಭಾರತ್ ಸ್ಟೇಜ್ 6 ಅಂತ ಹೊಸ ಮಾಡೆಲ್ ಇಂಜಿನ್, ಹೊಸ ಮಾಡೆಲ್ ಫ್ಯೂಯಲ್ಗೆ 2020 ರೆಡಿ ಆಗ್ತಾ ಇದೆ. ಈಗ ಆಲ್ರೆಡಿ ತುಂಬ ಕಂಪನಿಗಳು ಆ ಮಾಡೆಲ್ ವೆಹಿಕಲ್ ಆಲ್ರೆಡಿ ಮಾರ್ಕೆಟಿಗೆ ತಂದಿದ್ದಾರೆ. ನೋಡಿರ್ಬೋದು, ನಮ್ಮದು BS6 ಬೈಕ್ ಬಂದಿದೆ, BS6 ಕಾರ್ ಬಂದಿದೆ, ಅಡ್ವರ್ಟೈಸ್ ಕೊಡ್ತಾ ಇದ್ದಾರೆ. ಬಟ್ 2020 ಏಪ್ರಿಲಿಂದ ಮೊರಾರ್ಲೆಸ್ ಕಂಪಲ್ ಆಗೋ ಸಾಧ್ಯತೆ ಇದೆ. ಸುಪ್ರೀಂ ಕೋರ್ಟ್ ಒಂದು ಅಧಿಕೃತವಾದ ಆದೇಶ ಹೊಡೆದ್ಬಿಟ್ರೆ ಮುಗೀತು, ಯಾವುದೇ ವೆಹಿಕಲ್ BS6 ಅಲ್ಲದವು ಮಾರಾಟ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ಸ್ಟಾಕ್ ಇರುತ್ತಲ್ಲ, ಸ್ಟಾಕ್ ಸೆಲ್ ಔಟ್ ಮಾಡೋದಕ್ಕೆ ತುಂಬ ಕಡಿಮೆಗೆಲ್ಲ ಮಾರಬೇಕಾದ ಸ್ಥಿತಿ ಬರುತ್ತೆ. ಅದು 2017 ಆಗಿತ್ತು, ನೀವು ನೋಡಿರ್ಬೋದು. ಆ ಪರಿಸ್ಥಿತಿಯಲ್ಲಿ ಈ ಆಟೋಮೊಬೈಲ್ ಇಂಡಸ್ಟ್ರಿ ಹಳೆ ವೆಹಿಕಲ್ಲು, ನಾನ್ಯಾಕೆ ಹೊಸ ಸ್ಟ್ಯಾಂಡರ್ಡ್ ಬರೋರ್ಗೆ ಕಾಯ್ಬಾರ್ದು, ಇನ್ನೊಂದು 6 ಕಾದ್ರೆ ಆಯ್ತಲ್ಲ ಅಂತೇಳಿ ಜನ ವೆಯ್ಟಲ್ಲಿರ್ಬೋದು. ಕೇವಲ ಸರ್ಕಾರದ ನೀತಿಗಳೇ ಆಟೋಮೊಬೈಲ್ ಇಂಡಸ್ಟ್ರಿ ವೀಕಿಗೆ ಕಾರಣ ಆಗಿದೆ ಅಂತ ಅನ್ನೋ ಬದಲಿಗೆ ಇದು ಒಂದು ರೀಸನ್ ಇರ್ಬೋದಾ ಅಂತ ಅನ್ಕೋಬೋದು. ಸ್ನೇಹಿತರೆ, ಇಷ್ಟು ಇವತ್ತು ಮಾತಾಡಿದ ಸಣ್ಣ ಸಿಂಪಲ್ GK ಕಾನ್ಸೆಪ್ಟ್. ಅವಾಗವಾಗ ಇಂಥದ್ದು ಮಾತಾಡ್ತಾ ಇರೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.